నారాయణం సురగరుం జగదేకనాథం భక్తప్రియం త్రైగుణ్యవర్జితమజం విభుమామీ వందే భవ్నం అమరాసురసిద్ధవంద్యం నారాయణం నమస్కృత్య నరం చైవ చైవనరోమం దేవీం సరస్వతీం వ్యాసం తతో తయముత్స్ ಕರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮೇತುತ್ಸವ ಮಾಮಕ ಶ್ರೀ ಗುರುಭ್ಯೋ ನಮಃ ಕರ್ಮದಲ್ಲಿ ಅಕರ್ಮವನ್ನು ಕಾಣುವ ಬಗೆ ಅಕರ್ಮದಲ್ಲಿ ಕರ್ಮವನ್ನು ತಿಳಿಯುವ ರೀತಿ ಇದರಿಂದ ಬುದ್ಧಿಮಂತನೆನಿಸುವ ಯೋಗಿಯಾಗುವ ಎಲ್ಲ ಕರ್ಮದರ ಫಲವನ್ನು ಅನುಭವಿಸುವ ವಿಶೇಷವಾದ ಕರ್ಮದ ನಿಯಮಗಳನ್ನು ಕೃಷ್ಣ ಸಾದರಪಡಿಸಿದಾಗ ಅರ್ಜುನನಿಗೆ ಕರ್ಮದಲ್ಲಿ ಅಕರ್ಮದ ಯೋಚನೆ ಬಂದಾಗ ಮಾಡದಿರುವುದು ಚಂದ ಎನ್ನುವಂತೆ ತನ್ನ ಹಿಂದಿನ ವಾದಕ್ಕೆ ಪುಷ್ಟಿ ದೊರಕಿದಂತೆ ತಿಳಿಯಬೇಕು ತಿಳಿದು ಕರ್ಮದಲ್ಲಿ ತೊಡಗದೇ ಇರಬೇಕು ಅನ್ನುವ ನೆಲೆಯಲ್ಲಿ ಆತ ಅದನ್ನು ಅರ್ಥೈಸಿಕೊಂಡರೆ ಕೃಷ್ಣ ಕರ್ಮದಲ್ಲಿ ಅಕರ್ಮದ ಪಾಡು ಏನು ಕರ್ಮದಲ್ಲಿ ಅಕರ್ಮ ಅಂದರೆ ಏನು ಅರ್ಥ ಅದರ ನಡೆ ಹೇಗೆ ಅನ್ನುವುದರ ಬಗ್ಗೆ ಮತ್ತು ಈ ಹಿಂದೆ ಹೇಳಿಕೊಂಡ ಕರ್ಮಾಕರ್ಮಗಳ ಬಗ್ಗೆ ಕರ್ಮದಲ್ಲಿ ಅಕರ್ಮವೋ ಅಕರ್ಮದಲ್ಲಿ ಕರ್ಮವೋ ಮತ್ತಿತರ ಚಿಂತನೆಗಳ ಬಗ್ಗೆ ಮುಂದಿನ ನಾಲ್ಕಾರು ನುಡಿಗಳಲ್ಲಿ ಅರ್ಜುನನನ್ನು ಎಚ್ಚರಿಗೊಳಿಸ್ತಾನೆ ಕೃಷ್ಣ ಹಾಗಾಗಿ ಕರ್ಮ ಮತ್ತು ಅಕರ್ಮ ಅದು ಹೇಗಿರ್ತದೆ ಯಶವೇ ಸಮಾರಂಭಾ ಜ್ಞಾನ ಕಾಮಸಂಕಲ್ಪವರ್ಜಿತ ಜ್ಞಾನಗ್ನಿ ದಗ್ಧಕರ್ಮಾಣ ತಮಾಹು ಪಂಡಿತ ಬುಧಾ ಯಸ್ಯ ಸರ್ವೇ ಯಾರ ಎಲ್ಲ ಸಮಾರಂಭಗಳು ಕೆಲಸಗಳು ಕರ್ಮಗಳು ಕಾಮಸಂಕಲ್ಪವರ್ಜಿ ಬಯ್ಯಕೆಯಿಂದ ಸಂಕಲ್ಪಗಳಿಂದ ದೂರವಾಗಿದ್ದರೆ ಅಂತವನು ಕರ್ಮದಲ್ಲಿ ಅಕರ್ಮವನ್ನು ಕಂಡವನು ಅಂತ ಅರ್ಥ ಅಂದರು ಬಹಳ ಸುಲಭವಾದ ಒಂದು ಕೃಷ್ಣ ನೀತಿಯನ್ನು ಕೊಟ್ಟ ಕರ್ಮ ಮಾಡಬೇಕು ಆದರೆ ಅಕರ್ಮ ಮಾಡಿದ ಫಲವನ್ನು ಆತ ಪಡೆಯಬೇಕು ಕರ್ಮದಲ್ಲಿ ತೊಡಗಿರಬೇಕು ಆದರೆ ಅಕರ್ಮನಿಷ್ಠನಾಗಬೇಕು ತಾನು ಮಾಡಿದ್ದರೂ ಮಾಡದವನಾಗಿರಬೇಕು ಮಾಡಿದ್ದರ ಯಾವುದರ ಸೋಂಕು ಆತನಿಗೆ ಆಗದಂತಿರಬೇಕು ಅದಕ್ಕೋಸ್ಕರ ಮಾಡಬೇಕು ಅದರ ಯಾವುದೇ ರೀತಿಯಾದ ಸಂಪರ್ಕಕ್ಕೆ ಒಳಗಾಗದೆ ಮಾಡಲಿಲ್ಲ ಅಂತ ಆಗಬೇಕು ಆಗ ಮಾಡಿದ್ದರ ಫಲವನ್ನು ಆತ ಪಡೆಯುತ್ತಾನೆ ಅನ್ನುವ ಹಾಗೆ ಕೃಷ್ಣ ಕರ್ಮ ಮತ್ತು ಅಕರ್ಮಗಳ ಬಗ್ಗೆ ಇರತಕ್ಕ ಸಂಬಂಧವನ್ನು ಹೇಳಲಿಕ್ಕೆ ಅದರ ಅರ್ಥವನ್ನು ಬಿಡಿಸಿ ತೋರಿಸಿದ ಯಸ್ಯ ಯಾವ ವ್ಯಕ್ತಿಯ ಸರ್ವೇ ಸಮಾರಂಭ ಎಲ್ಲ ಬಗೆಯ ಕೆಲಸಗಳು ತೊಡಗುವಿಕೆಗಳು ಸಂಪೂರ್ಣವಾಗಿ ಆತ ಮಾಡಬೇಕು ಅಂತ ಹೊರಟಿರತಕ್ಕಂತಹ ಕಾರ್ಯವಿಶೇಷಗಳು ಸಮಾರಂಭ ಅದು ಇವತ್ತು ನಾವು ಎಲ್ಲವನ್ನು ಸಮಾರಂಭ ಅಂತಲೇ ಕರಿತೇವೆ ಯಾವುದಕ್ಕೂ ಸಹ ಸಮಾರಂಭ ಅಂತಲೇ ಹೇಳುವುದು ಅದರಲ್ಲಿ ನಮ್ಮ ತೊಡಗುವಿಕೆ ಅಂದರೆ ಯಾಕೆ ಅಂತ ಕೇಳಿದರೆ ಈಗ ಶ್ರಾವಣ ವಿಶೇಷ ಆ ಸಂದರ್ಭಗಳಲ್ಲಿ ಶುಕ್ರವಾರ ಭಾರಿ ವಿಶೇಷ ಅದರಲ್ಲಿ ನಾವು ಲಕ್ಷ್ಮೀ ಶೋಭಾನೆಗೆ ತೊಡಗ್ತೇವೆ ಸಮಾರಂಭ ಸರ್ವ ಸಮಾರಂಭ ಅದು ಎಲ್ಲರೂ ಬಂದು ಸೇರ್ತಾರೆ ಯಾಕೆ ಕೇಳಿದರೆ ಅವರು ಸೀರೆ ಕೊಡ್ತಾರೆ ಅವರು ಸೀರೆ ಕೊಡುವುದಿಲ್ಲ ಆದರೆ ನಾವು ನಾವು ಮನೆಯಲ್ಲೇ ಮಾಡುವುದಿಲ್ವಾ ಆಗ ಬರ್ತದೆ ನಮ್ಮ ರಾಗ ಮನೆಯಲ್ಲೇ ಮಾಡಲಿಕ್ಕೆ ಬರುವುದಿಲ್ವ ನಮಗೆ ಹೌದು ಅಂದರೆ ಕಳೆದ ಬಾರಿ ನಾನು ನೋಡಿದೆ ಅದರ ಪ್ರತ್ಯಕ್ಷ ಅದು ಸೀರೆ ಇಲ್ಲಿ ಗೀತಾ ಮಂದಿರದಲ್ಲಿ ಶ್ರೀಪಾದರು ಕೃಷ್ಣ ಪ್ರಸಾದ ಅಂತ ಕೊಡುವುದು ಅಂತ ಹೇಳುವಾಗ ಒಂದು ನೂಕು ನುಗ್ಗಲು ಅದರಲ್ಲಿ ಒಂದು ಗಲಾಟೆ ಮಾಡುವ ಹೆಂಗಸು ಅಯ್ಯೋ ಬೊಬ್ಬೆ ಹೊಡೆಯುವುದು ಕಮ್ಮಿ ಏನಿಲ್ಲ ಹೆಂಗಸಿಗೆ ಅಲ್ಲ ತಲೆಗೆ ಮಾತ್ರ ಕಮ್ಮಿ ಮತ್ತೆಲ್ಲ ಇಲ್ಲ ಸ್ವಾಮಿಗಳೇನು ಸುತ್ತುಕೊಳ್ತಾರೇನು ಒಂದಾಗಿ ಒದರುವುದು ಬೊಬ್ಬೆ ಹೊಡೆಯುವುದು ಹೊಡೆಯುವುದು ಇದನ್ನು ಕೃಷ್ಣ ಎತ್ತಿ ಹೇಳಿದ ಯಸ್ಯ ಸರ್ವೇ ಸಮಾರಂಭ ಕಾಮ ಸಂಕಲ್ಪ ವರ್ಜಿತ ಅಲ್ಲ ಅದು ಗುಂಪಿತ ಆಗಿದೆ ಎಲ್ಲರ ಕಾರ್ಯಕ್ರಮವು ಏನಾಗಿದೆ ಕೇಳಿದರೆ ಏನು ಕೊಡ್ತೀರಿ ವಿಷಯ ಪ್ರವಚನಕ್ಕೆ ಬರಬೇಕು ಅಂತ ನಾವು ಹೇಳುವಾಗ್ರವಳೆ ಹೇಳೋದು ಎಂತ ಸಿಗ್ತದೆ ಕೊನೆಗೆ ಪ್ರವಚನ ಮುಗಿದ ನಂತರ ಪಂಚಗಜ್ಜಾಯ ಕೊಡ್ತಾರೆ ಅಷ್ಟೇ ಚಹಾ ಎಲ್ಲ ಅದು ಇಲ್ಲ ಅದು ಪ್ರವಚನ ಕಾರ್ಯಕ್ರಮ ಓಹ್ ಬೇಡ ಪ್ರವಚನ ಕಾರ್ಯಕ್ರಮದಲ್ಲಿ ಅವರಿಗೆ ಚಹಾ ಟಿಫಿನ್ ಎಲ್ಲ ಕೊಡಬೇಕು ಬಂದಾಗಲೂ ಕೊಡಬೇಕು ಹೋಗುವಾಗಲೂ ಕೊಡಬೇಕು ಬಂದಾಗ ಕೊಡೋದರಲ್ಲಿ ಅರ್ಥ ಉಂಟು ಯಾಕೆ ಕೆಲವರು ನಿದ್ದೆ ಮಾಡುವುದಾದರೂ ಒಂದು ನಿಲ್ತದೆ ಹೇಳ್ಬೋದು ಹೋಗುವಾಗ ಯಾಕೆ ಕೊಡಬೇಕು ನಾಳೆ ಬರಲಿಕ್ಕೆ ನೀರಬಹುದು ಅಂದರೆ ನಮ್ಮ ಎಲ್ಲ ಸಮಾರಂಭಗಳು ಕಾಮದಲ್ಲಿ ನಿಂತಿದೆ ಬಯಕೆಗಳು ಫಲಗಳು ಆಸೆಗಳು ಸಿಗುವ ಸ್ವತ್ತುಗಳು ಇದರ ಮೇಲೆ ನಿಂತಿದೆ ಇಲ್ಲಿ ಒಂದು ಲಕ್ಷ್ಮೀಶ್ವರಪ್ಪನೇ ಹೇಳಿದ್ದಕ್ಕೆ ಒಂದೇ ಸೀರೆ ಕೊಡುವುದಾಗಿದ್ದರೆ ನಾಲ್ಕು ಕೊಡುವವರಲ್ಲಿ ಹೋಗಿಬಿಡ್ತಾರವರು ಅವರಿಗೆ ಕೃಷ್ಣ ಮಠ ಕೃಷ್ಣ ಬೇಕು ಅಂತಲ್ಲ ಲಕ್ಷ್ಮೀ ಶಿವಮಾನೆ ಬೇಕು ಅಂತಲ್ಲ ಅಲ್ಲಿ ಲಲಿತಾ ಸಹಸ್ರಾಮ ಹೇಳಿದರೆ ನಾಲ್ಕು ಕೊಡ್ತಾರೆ ಅಂತೇಳಿ ಅಲ್ಲಿಗೆ ಹಾರತಾರೆ ಅವರು ಮತ್ತೊಂದು ಕಡೆ ಇಲ್ಲಿ ಸೌಂದರ್ಯರೇ ಹೇಳಿದರೆ ಇನ್ನೂ ಎಂಟು ಕೊಡ್ತಾರೆ ಅಂದರೆ ಅದಕ್ಕೂ ತಯಾರವರು ಅಂದರೆ ಅವರಿಗೆ ಯಾವುದು ಬೇಕು ಕೇಳಿದರೆ ವಸ್ತು ಬೇಡ ಮತ್ತು ಅವರದ್ದು ಬಯಕೆ ಬೇಕು ಆಸೆ ಬೇಕು ಫಲ ಬೇಕು ನಮ್ಮ ಎಲ್ಲ ಕಾರ್ಯಕ್ರಮಗಳ ದೃಷ್ಟಿಯಲ್ಲಿದೆ ಕೇಳಿದರೆ ಏನು ಪಡೆಯಲಿಕ್ಕೆ ಸಿಗತ್ತೆ ಎನ್ನುವುದರಲ್ಲಿ ಇದೆ ನಾವು ಏನು ಕೊಡುತ್ತೇವೆ ಎನ್ನುವುದನ್ನು ಯಾವತ್ತೂ ಯೋಚಿಸುವುದಿಲ್ಲ ನಮ್ಮ ಕರ್ಮದಿಂದ ನಾವು ಏನು ಪಡೆಯಬೇಕು ಎನ್ನುವುದನ್ನು ನಾವು ನೋಡ್ತೇವೆ ಏನು ಪಡೆದೆವು ಎನ್ನುವುದನ್ನು ನೋಡ್ತೇವೆ ಏನು ಪಡೆಯಲಿಕ್ಕಿದೆ ಎನ್ನುವುದನ್ನು ಮೊದಲೇ ಇಟ್ಟುಕೊಳ್ಳುತ್ತೇವೆ ಅದರಿಂದ ಸತ್ಯನಾರಾಯಣ ವ್ರತ ಮಾಡಬೇಕು ಅಂತ ಇದ್ದಲ್ಲಿ ಮಾಡಿದರೆ ಏನು ಸಿಗ್ತದೆ ಎನ್ನುವುದನ್ನು ಚೆನ್ನಾಗಿ ತಿಳ್ಕೊಳ್ಳುತ್ತಾನೆ ವ್ರತ ಇದೆ ಅಂತ ಯಾರು ಮಾಡುವುದಿಲ್ಲ ಅದರಲ್ಲಿ ಏನು ಸಿಗುತ್ತೆ ಅಂತ ನೋಡಿಕೊಂಡು ಮಾಡ್ತಾರೆ ಅದರಿಂದ ಮದುವೆ ಆಗುತ್ತೆ ಮಕ್ಕಳು ಹುಡ್ತಾರೆ ಸಂಪತ್ತು ಬರ್ತದೆ ಅವರಿಗೆ ಬೇಕಾದದರಲ್ಲಿ ಉಂಟು ಒಂದಾದರೆ ಮಾಡ್ತಾರೆ ಇಲ್ಲಾದರೆ ಇಲ್ಲ ಇಲ್ಲಾದರೆ ನೀವು ಸತ್ಯನಾರಾಯಣ ವ್ರತ ಮಾಡಿ ಹೇಳಿದರೆ ಯಾಕೆ ಮಾಡಬೇಕು ಕೇಳ್ತಾರೆ ಕಾರಣ ಕೇಳ್ತಾರೆ ಯಾಕೂ ಇಲ್ಲ ನನಗೆ ಆಯ್ಕೆಗೆ ಬೇಕಾದ ಅದರಲ್ಲಿ ಯಾವುದೇ ಮಹತ್ತಿಕೆ ಇಲ್ಲ ಅದರಿಂದ ಯಾಕೆ ಮಾಡಬೇಕು ಅಂತ ಅವನ ಆಕ್ಷೇಪ ಹಾಗಾದರೆ ಕಾಮಗಳು ಇದ್ದಲ್ಲಿ ಮಾತ್ರವೇ ನಮ್ಮ ಸಂಕಲ್ಪಗಳು ಬರ್ತವೆ ಏನು ಸಿಗುತ್ತೆ ಎನ್ನುವುದು ನಮಗೆ ಬೇಕಾದಾಗಿದ್ದರೆ ನಾವು ಮಾಡಲಿಕ್ಕೆ ಸಂಕಲ್ಪ ಮಾಡ್ತೇವೆ ಹೌದು ಸತ್ಯನಾರಾಯಣ ವ್ರತ ಮಾಡುತ್ತೇವೆ ಬರೋ ಹುಣ್ಣಿಮೆಯಲ್ಲಿ ಅಥವಾ ಒಂದು ನಾಲ್ಕು ತಿಂಗಳ ಮಟ್ಟಿಗೆ ಪ್ರತಿ ತಿಂಗಳು ಇಟ್ಟುಕೊಳ್ಳುತ್ತೇವೆ ನಾವು ಯಾವಾಗ ನಮಗೆ ನಮ್ಮದೊಂದು ಕಾಮನೆ ಇದೆ ಮಗಳಿಗೆ ಮದುವೆ ಆಗಬೇಕು ಮಗನಿಗೆ ಕೆಲಸ ಸಿಗಬೇಕು ನಮಗೆ ಒಂದು ಒಳ್ಳೆಯ ಸ್ವಂತದ ಮನೆ ಆಗಬೇಕು ಇಂಥ ಕಾಮನೆಗಳನ್ನು ಇಟ್ಟುಕೊಳ್ಳುತ್ತೇವೆ ನಮ್ಮ ಕಾಮನೆಗನುಗುಣವಾಗಿ ಅನುಗುಣವಾಗಿ ಏನಿದೆ ಮಾಡಲಿಕ್ಕೆ ಬರ್ತದೆ ಎನ್ನುವುದನ್ನು ಹುಡುಕ್ತೇವೆ ಅದು ಸತ್ಯನಾರಾಯಣ ವ್ರತವೋ ಗಣಪತಿ ಹೋಮವೋ ಇನ್ನಿತರ ಅಭಿಷೇಕವೋ ಉತ್ಸವೋ ಎಲ್ಲ ಹುಡುಕ್ತೇವೆ ಸಿಗತ್ತೆ ಅದನ್ನು ಸಂಕಲ್ಪಿಸ್ತೇವೆ ಹೀಗೆ ಕಾಮ ಮತ್ತು ಸಂಕಲ್ಪ ಯಸ್ಯ ಸರ್ವೇ ಸಮಾರಂಭ ಯಾವುದೇ ಕಾರ್ಯಕ್ರಮಗಳಿದ್ದರೂ ನಡೆಯುವುದು ಕಾಮದ ಮೇಲೆ ಸಂಕಲ್ಪದ ಮೇಲೆ ಮುಂದೆ ಕೃಷ್ಣ ಹೇಳುತ್ತಾನೆ ಸಂಕಲ್ಪ ಪ್ರಭವಾನ್ ಕಾಮ ಅನ್ನ ಅಂತ ಹೇಳಿಕೊಂಡು ಆದ್ದರಿಂದಲೇ ನಮ್ಮ ಕಾರ್ಯಕ್ರಮಗಳಲ್ಲಿ ಸಂಕಲ್ಪಕ್ಕೆ ಹೆಚ್ಚು ಮಹತ್ವ ಯಾವ ಸೇವೆ ಕೊಟ್ಟರು ಎಲ್ಲಿ ಮಾಡಿದರೂ ಮೊದಲು ಬಂದು ಎದುರು ನಿಲ್ಲದವರು ಹಾಗೆ ಸಂಕಲ್ಪ ಮಾಡಿಸಬೇಕು ಸಂಕಲ್ಪ ಯಾವಾಗ ಮಾಡಿಸ್ತೀರಿ ಅಯ್ಯ ನೀವು ಸಂಕಲ್ಪ ಮಾಡಿಯೇ ರಶೀದಿ ಕಟ್ಟಿದ್ದು ದೇವರಿಗೆ ಉತ್ಸವ ಸೇವೆ ಆಗತ್ತೆ ಹೋಗುತ್ತೆ ಇಲ್ಲ ಸಂಕಲ್ಪ ಅವರು ಏನು ಮಾಡಿಸುವುದು ನಾವು ನಾವು ಸಂಕಲ್ಪ ಮಾಡುವುದು ಭಗವಂತನಲ್ಲಿ ನಮಗೆ ಕೊಟ್ಟಿರತಕ್ಕಂತಹ ವಿಶೇಷವಾದ ಸವಲತ್ತಿಗೆ ಒಂದಿನಿತು ತೆರಿಗೆ ಹಾಗೆ ಕಾಣಿಕೆ ಹಾಗೆ ಕೃತಜ್ಞತೆ ಹಾಗೆ ಇದ್ದಾಗ ಮನಸ್ಸು ಬಂದಾಗ ಕೊಡುವಂತಹ ವಸ್ತು ಅದು ಯಾವುದೇ ರೀತಿಯ ಯಾವುದೇ ವಸ್ತು ಯಾವುದೇ ಬಗೆಯಲ್ಲಿಯೂ ಆಗಬಹುದು ಅದಕ್ಕೆ ಉತ್ಸವವೇ ಆಗಬೇಕು ಹೂವಿನ ಪೂಜೆಯೇ ಆಗಬೇಕು ಏನಿರಬಾರದು ಎಷ್ಟು ಮೊತ್ತದ್ದು ಇದೆ ಎನ್ನುವುದಿದ್ದರೆ ಅದು ಅಷ್ಟು ಮೊತ್ತದ್ದಕ್ಕೆ ಎಷ್ಟೋ ಬಾರಿ ಹೇಳಿದ್ದು ಕೃಷ್ಣ ಮಠದಲ್ಲಿ ಶ್ರೀ ಕೃಷ್ಣನಿಗಾಗಿ ಯಾವ ಸೇವೆಯನ್ನು ಯಾವಾಗ ಎಷ್ಟು ಕೊಟ್ಟರೂ ಒಂದೇ ಯಾಕೆಂದರೆ ಅದು ಎಲ್ಲವೂ ಹಸಿದ ಹೊಟ್ಟೆಗೆ ಅನ್ನವಾಗಿ ಹೋಗಿ ಬೀಳುತ್ತದೆ ಆದ್ದರಿಂದ ನಮ್ಮ ಅಷ್ಟೂ ದುಡ್ಡು ಅಲ್ಲಿ ವಿನಿಯೋಗ ಆಗತ್ತೆ ನಮಗವರು ಕೊಟ್ಟದ್ದು ಒಂದೇ ಉಂಡೆ ಸಣ್ಣದೇ ಜರಿಶಾಲ ಹಾಕಿದ್ರು ಇದು ಸಂಬಂಧವೇ ಇಲ್ಲ ಅದಕ್ಕೆ ಏನು ಹಾಕದಿದ್ದರೂ ಕೃಷ್ಣ ನಮಗೆ ಕೊಡ್ತಾನೆ ಕೊಡಬೇಕಾದವ ಕೃಷ್ಣ ಮಾಡಿದ ಸೇವೆ ಕೃಷ್ಣನಿಗೆ ಇನ್ಯಾರ ಮುಖ ನೋಡಿ ಸೇವೆ ಮಾಡುವುದೇ ಅಲ್ಲ ಇದು ಅನ್ನಬ್ರಹ್ಮನ ಕ್ಷೇತ್ರ ಇಲ್ಲಿ ಕೃಷ್ಣನ ಪ್ರಸಾದಕ್ಕೆ ಮಹತ್ವ ಇದೆ ಉನ್ಯ ಉಳಿದ ಯಾವ ಕ್ಷೇತ್ರವು ಊಟ ಹಾಕುವುದರಲ್ಲಿ ಅರ್ಥ ಇರುವುದಿಲ್ಲ ಯಾಕೆ ಅದನ್ನು ಪ್ರಸಾದ ಅಂತ ಕರೆಯುವುದಿಲ್ಲ ಅದು ಆಗುವುದಿಲ್ಲ ದೇವರ ಪ್ರಸಾದ ಪ್ರಸಾದ ಭಗವಂತನ ಪ್ರಸಾದ ಅದರಲ್ಲಿಯೂ ಸಪ್ತಕ್ಷೇತ್ರ ಮೋಕ್ಷದಾಯಕ ಕ್ಷೇತ್ರ ಅನಿಸಿಕೊಂಡ ಉಡುಪಿ ಇನ್ನು ಉಳಿದ ಕ್ಷೇತ್ರಗಳಲ್ಲಿ ಎಲ್ಲಿಯೂ ಕೃಷ್ಣ ಇಲ್ಲ ಇನ್ನು ಉಳಿದವ ಕಾಂಚನ ಬ್ರಹ್ಮ ಅವನಲ್ಲಿ ಊಟದ ಪ್ರಶ್ನೆ ಇಲ್ಲ ದುಡ್ಡು ಅವ ಕಾಣಿಕೆ ಹಾಕಿ ಹೇಳುವವ ಮತ್ತೊಬ್ಬ ಬ್ರಹ್ಮವ ಅಲ್ಲಿ ಬಂದ ನಂತರ ತನ್ನ ಸ್ಮರಣೆ ಮಾಡಬೇಕು ಅಲ್ಲಿ ಊಟದ ಪ್ರಶ್ನೆ ದುಡ್ಡಿನ ಪ್ರಶ್ನೆ ಯೋಚನೆ ಇಲ್ಲವನಿಗೆ ಹೀಗೆ ಇರುವುದು ಬ್ರಹ್ಮಕ್ಷೇತ್ರ ಮೂರು ಅದರ ನನ್ನ ಬ್ರಹ್ಮಕ್ಷೇತ್ರ ಅದು ಕೃಷ್ಣನ ನಾಡು ಯಾಕೆಷ್ಟು ಮಹತ್ವ ಅಂದರೆ ಆವತ್ತು ಆಚಾರ್ಯರ ಕಾಲದಲ್ಲಿ ಸಂಕಲ್ಪ ಮಾಡಿದ್ವಿ ಇದೆ ಇಲ್ಲಿ ಎಲ್ಲರಿಗೂ ದೇವರ ಪ್ರಸಾದ ಸಿಗಬೇಕು ಅಂತ ಆಶ್ವಭ್ಯ ಆಶ್ವಪಾಕೇಭ್ಯ ದದ್ಯದನ್ನು ಯಥೆಪ್ಸಿತಮ್ಮಂತ ಆಚಾರ್ಯರ ಆ ಕಾಲದ ಕ್ರಾಂತಿಕಾರಿಕವಾದ ನೋಡಿ ಒಬ್ಬ ಸನ್ಯಾಸಿಯಾಗಿ ಜಾತಿಯ ಮತದ ಕಟ್ಟಳೆಗಳೆಲ್ಲ ಚಾಚೂ ತಪ್ಪದೆ ನಡೆಯುತ್ತಿರುವ ಹಂತದಲ್ಲಿ ಆಚಾರ್ಯರು ಹೇಳುತ್ತಾರೆ ಶ್ರೀಕೃಷ್ಣನ ಪ್ರಸಾದಕ್ಕೆ ಯಾರು ಯೋಗ್ಯರು ಕೇಳಿದರೆ ಅದು ಊಟ ಹಾಕಿದ್ದಲ್ಲಿ ಹೆಚ್ಚಾಗಿ ನಾಯಿಯೂ ತಿಂದು ಹೋಗುವಂತಿರಬೇಕು ನಾಯಿ ಬೇಯಿಸಿ ತಿನ್ನುವ ಚಾಂಡಾಲನಿಗೂ ಕೃಷ್ಣ ಪ್ರಸಾದ ಸಿಗಬೇಕು ಏನು ಅದ್ಧೂರ್ಯಾದ ಆಚಾರ್ಯರ ಭಾವ ಅಶ್ವಭ್ಯ ಅಶ್ವಪಾಕೇಭ್ಯ ದದ್ಯದ ಅನ್ನಂ ಯಥೇಪ್ಸಿತಂ ಅಂತಾರೆ ಸಪ್ತೋತ್ಸವದ ಮೊದಲೇಳು ದಿನ ಮತ್ತೇಳು ದಿನ ಸೇರಿಕೊಂಡು ಹೇಳ್ತಾರೆ ಅವರು ಬಂದವರು ಮೊದಲು ಬರ್ತಾರೆ ಹೋಗುವಾಗ ತಡವಾಗಿ ಹೋಗ್ತಾರೆ ಅದರಿಂದ ಉತ್ಸವದ ಆ ಸಂದರ್ಭದಲ್ಲಿ ಅಷ್ಟೂ ದಿವಸವು ಸಸಿತಂ ಸ ಘೃತಾದಿ ಅಂತಾರೆ ಪಾಯಸ ತುಪ್ಪ ಸ್ವೀಟ್ ಸೇರಿಸಿ ಅಂತಾರೆ ಸಸಿತಮ್ಮಂತ ಮಧುರ ಭಕ್ಷ್ಯ ಹಾಕಬೇಕು ಅಂತಾರೆ ಎಲ್ಲರಿಗೂ ಸಿಗುವ ಹಾಗೆ ಆವತ್ತಿನ ನೆಲದ ಒಂದು ವೈಶಿಷ್ಟ್ಯವೇ ಬೇರೆ ಇಲ್ಲಿ ಸುತ್ತಮುತ್ತಲೂ ಕೃಷ್ಣನ ಅಂಗಳದಲ್ಲಿ ಊಟ ಆಗ ಇಂತಹ ಯಾವುದೇ ರೀತಿಯಾದ ನೆಲ ಇರಲಿಲ್ಲ ಸಹಜವಾದ ಪ್ರಕೃತಿ ಶುದ್ಧವಾದ ಮಣ್ಣಿನ ಅಂಗಳ ಅದರಲ್ಲಿ ನಿಂತು ಪ್ರತಿಯೊಬ್ಬನೂ ಉಣ್ಣುವುದು ಪ್ರತಿಯೊಂದು ಕಡೆಯಲ್ಲಿ ಊಟ ಮಧ್ಯಾಹ್ನ ಹನ್ನೆರಡು ಒಂದು ಗಂಟೆಗೆ ಹನ್ನೆರಡು ಗಂಟೆ ಊಟ ಶುರುವಾದರೆ ನಾಲ್ಕು ಗಂಟೆವರೆಗೂ ಊಟವೇ ಅದರ ಪರಿಮಳ ಕೈ ತೊಳೆದ್ರೂ ಉಳಿಯುವಂತೆ ಮರು ದಿವಸ ಜನಕ್ಕೆ ಎಷ್ಟು ಖುಷಿಯಾಗಿರಬೇಡ ಆಚಾರ್ಯರು ನಿಂತು ಕೃಷ್ಣನನ್ನು ನಿಲ್ಲಿಸಿ ಪ್ರಸಾದವನ್ನು ಎಲ್ಲರಿಗೂ ಉಣಬಡಿಸಿ ಒಬ್ಬ ಚಂಡಾಲನಲ್ಲಿಯೂ ಸಂತೋಷವಾಗಿ ಉಣ್ಣು ಅನ್ನುವಂತೆ ದೇವರ ಪ್ರಸಾದಕ್ಕೆ ಭಗವಂತನ ಎಚ್ಚರಕ್ಕೆ ಮೋಕ್ಷಕ್ಕೆ ಎಲ್ಲರೂ ಅರ್ಹರು ಎನ್ನುವ ತನ್ನ ಸಿದ್ಧಾಂತವನ್ನು ಮಾಡಿ ತೋರಿಸಿದವರು ಇವತ್ತಾದರೆ ಯಾವುದೇ ರೀತಿಯ ಸನ್ಯಾಸಿಗೂ ಇದನ್ನು ಬೈ ಬೈತಿದ್ರು ಹೇ ಅಯೋಗ್ಯ ಚಾಂಡಾಲರ ಹತ್ತಿರ ನಿಂತವ ಹೇಳಿ ಅವನಿಗೆ ಬಹಿಷ್ಕಾರ ಹಾಕಿ ದಂಡ ಮುರಿತಿದ್ರೇನು ಆಚಾರ್ಯರು ಮೊತ್ತ ಮೊದಲ ಬಾರಿಗೆ ಅದು ನಿಂತು ಮಾಡಿಸಿ ಸಾಮೂಹಿಕವಾಗಿ ಸಾಮಾಜಿಕವಾಗಿ ಅನ್ನದಾನದ ದೇವರ ಪ್ರಸಾದದ ಹಂಚಿಕೆಯ ವ್ಯವಸ್ಥೆ ಮಾಡಿದರು ಹಾಗಾಗಿ ಯಾವುದೇ ಕಾಮ ಸಂಕಲ್ಪ ಇಲ್ಲದೆ ಆಗತಕ್ಕ ಸಮಾರಂಭಗಳನ್ನು ಉಲ್ಲೇಖ ಮಾಡಿದ್ದಾರೆ ಆದರೆ ಇವತ್ತು ನಾವಂತಹ ಯಾವುದೇ ರೀತಿಯ ಸಮಾರಂಭವನ್ನು ನೋಡಲಿಕ್ಕಿಲ್ಲ ನಮ್ಮದು ಕಾಮನೆಗಳೇ ಕೊಡಬೇಕು ಅಂದಾಗ ಭಗವಂತನಿಗೆ ಅಂತೇಳಿ ಕೃಷ್ಣ ಹೇಳಿದ ಕರೋಷಿಯ ದರ್ಶನ ಆಸೆಯಿಂದ ಏನು ಮಾಡೋದಾದರೂ ನನಗೆ ಅರ್ಪಣೆ ಮಾಡಿಬಿಡು ಅಂತ ಅರ್ಪಣೆ ಮಾಡಿ ಬಿಡುವಾಗ ಕಾಮನೆಗಳು ಬರಬಾರದು ಇದಕ್ಕಾಗಿ ಕೃಷ್ಣ ನಿನಗೆ ಉತ್ಸವ ಕೊಟ್ಟೆ ಅಂತ ಬಂದರೆ ಹೋಯಿತು ಇಷ್ಟು ರೊಕ್ಕ ಆಗಿದೆ ಅದು ಎಷ್ಟು ವಿನಿಯೋಗ ಆಗ್ತಾ ಇದೆ ಅಂತ ಲೆಕ್ಕಾಚಾರ ಮಾಡಲಿಕ್ಕೆ ಹೋದರೆ ಹೋಯಿತು ಅನ್ನದ ಊಟದ ಲೆಕ್ಕ ಮಾಡಿ ಲೆಕ್ಕ ಹೆಚ್ಚಾಗುತ್ತೆ ನಮಗೆ ಇಷ್ಟೇ ಜನ ಊಟ ಮಾಡಿದ್ದ ನನ್ನ ಲೆಕ್ಕದಲ್ಲಿ ದುಡ್ಡಿನಲ್ಲಿ ಯೋಚನೆ ಬರುತ್ತೆ ಒಂದು ದಿನದಲ್ಲಿಯೂ ಪೂರ್ತಿ ಜನಕೂಟ ಹಾಕುವಷ್ಟು ಯೋಗ್ಯತೆ ಇರುವುದಿಲ್ಲ ನಮ್ಮ ಸೇವೆಗೆ ಬಂದಿರತಕ್ಕ ಎಲ್ಲ ಹೊಟ್ಟೆಗೆ ಅನ್ನ ನಮ್ಮ ಒಂದು ದಿನದ ಸೇವೆಯಲ್ಲಿ ಆಗುವುದಿಲ್ಲ ಮತ್ತೇನು ಮಾತಾಡಲಿಕ್ಕೆ ಬರುತ್ತೆ ಇಂತಹ ಆಚಾರ್ಯರ ಒಂದು ದಿವ್ಯ ಸಂಕಲ್ಪ ಹಾಗಾಗಿ ಏನೂ ಸಂಕಲ್ಪ ಇಲ್ಲದೆ ಸಂಕಲ್ಪ ಏನು ಸಮ್ಯಕ್ ಬುದ್ಧಿ ಅಂತ ಸಮ್ಯಕ್ತ್ವದ ಬುದ್ಧಿ ನಾನು ಹೀಗೆ ಇದನ್ನು ಮಾಡಲೇಬೇಕು ಅಂತ ಹೇಳಿಕೊಂಡು ತೊಡಗಿಕೊಳ್ಳುವಾಗ ಆಗಿರತಕ್ಕಂಥ ಅಭಿನಿವೇಶ ಇದಕ್ಕೆ ಸಂಕಲ್ಪ ಅಂತ ದೇವರ ಎದುರು ನಿಂತು ಎರಡು ರೂಪಾಯಿಗೆ ಮಂಗಳಾರತಿ ಕೊಡುವಾಗ ಸಂಕಲ್ಪ ಮಾಡ್ರಿ ಆಯಿತು ಹೇಳ್ತಾರೆ ಅವರು ಇದು ನಕ್ಷತ್ರ ಗೋತ್ರ ಆನಂತರ ಅವನ ನಾಮ ಮತ್ತು ಯಾನೇ ಹೇಳಬೇಕು ಆ ಹೆಸರು ಇನ್ನೊಂದು ಹೆಸರು ಮತ್ತೊಂದು ಹೆಸರು ಆನಂತರ ಮತ್ತೆ ಅವನ ಮನೆ ಮಂದಿದ್ದು ಅಕ್ಕಪಕ್ಕದ ಮನೆಯವರದ್ದು ಮತ್ತೆ ಅವ್ರು ಹೋಗುವಾಗ ಹೇಳಿರ್ತಾರೆ ನಮ್ಮದು ಒಂದು ಲೆಕ್ಕದಲ್ಲಿ ಪೂಜೆ ಮಾಡಿಸಿ ಬನ್ನಿ ಸಾರಿ ಅವರದ್ದು ಇಷ್ಟಾದ ನಂತರ ಮತ್ತೆ ಇನ್ನೇಕೆ ಹೇಳಬೇಕು ಅವರು ಎಲ್ಲ ಪುರಾಣಗಳು ಬಿಚ್ಚಬೇಕಲ್ಲಿ ಕೂತು ಅದಾಗ್ಲಿಕ್ಕೆ ಇದಾಗಲಿಕ್ಕೆ ಮತ್ತೊಂದಾಗ್ಲಿಕ್ಕೆ ಕೊನೆದ್ದೊಂದು ಹೀಗೊಂದು ಅಂತ ಹೇಳಿಕೊಂಡು ಈ ಇಷ್ಟೆಲ್ಲ ಸಂಕಲ್ಪಗಳಿಗೊಂದು ಎರಡು ರೂಪಾಯಿ ಮಂಗಳಾರತಿಯ ದೇವರು ನೆಗಾಡಲಿಕ್ಕಿಲ್ವೋ ಯಾವ ಕರ್ಮಕ್ಕೆ ದೇವರಿಗೆ ಮಂಗಳಾರತಿ ತೋರಿಸ್ಬೇಕು ಯಾವ ಮೋರೆಗೆ ತೋರಿಸುವುದು ನಾವು ಅದರಿಂದ ಏನೂ ಇಲ್ಲದೆ ಕೊಡಬೇಕು ಅಂತ ಕಂಡಿದ್ದೇನೆ ಕೊಟ್ಟಿದ್ದೇನೆ ಮೋಹಿತು ಅವರು ಮಾಡ್ತಾರೆ ಎಷ್ಟೋ ಹೊತ್ತು ಮಂಗಳಾರತಿಯೋ ಅಭಿಷೇಕವೋ ಪೂಜೆಯೋ ಮತ್ತೊಂದೋ ಇನ್ನೊಂದು ನಮಗೆ ಪುರುಷೋತ್ತಿದ್ರೆ ಆ ಹೊತ್ತಿನಲ್ಲಿ ನಿಲ್ಲುವುದು ಇಲ್ಲ ಅದಕ್ಕಾಗಿ ಕೊಟ್ಟು ಬಿಡುವುದು ಮಾಡ್ತಾರೆ ಅವರು ಇವತ್ತಲ್ಲಾದರೆ ನಾಳೆ ಮಾಡ್ತಾರೆ ಅದಕ್ಕೇನಂತ ಆದ್ದರಿಂದಲೇ ಕೃಷ್ಣ ಮಠದಲ್ಲಿ ನಮ್ಮ ಲೆಕ್ಕದಲ್ಲಿ ಒಂದು ಸೇವೆ ಅಂತ ಆಗುವುದೇ ಇಲ್ಲ ಇದು ರೂಢಿ ಪಂಚಾಮೃತ ನನ್ನ ಆಗಲಿ ರಶೀದಿ ಭರಿಸಿ ದಿನ ಆಗತ್ತೆ ನೀವು ಯಾರು ರಶೀದಿ ಭರಿಸದಿದ್ದರೂ ಕೃಷ್ಣನಿಗೆ ಪಂಚಾಮೃತ ಆಗತ್ತೆ ನೀವು ಯಾರು ಯಾವತ್ತು ಏನು ಸೇವೆ ಕೊಡೋದಿದ್ದರೂ ಕೃಷ್ಣನಿಗೆ ತೊಟ್ಟಿಲು ಪೂಜೆ ಆಗತ್ತೆ ಅವನಿಗೆ ವೇಣುನಾದ ವೈಭವ ಕೇಳುತ್ತೆ ಯಾರು ಕೊಡೋದಿದ್ರು ಹಾಗಾಗಿ ಏನಾಯಿತು ಆಗತ್ತಾ ಸರಿ ಲೆಕ್ಕದಲ್ಲಿ ಯಾವತ್ತೂ ಒಂದಿನ ಆಗಿ ಹೋಗಲಿ ಬಿಡಿ ಇಷ್ಟೆ ಇದೇನು ಕಾಮನೆ ಏನು ಸಂಕಲ್ಪ ಕೇಳುತ್ತಾನೆ ಕೃಷ್ಣ ಭಗವಂತನ ಮೇಲಿನ ಮೆಚ್ಚುಗೆ ಉಂಟೋ ನಾನು ಮಾಡುವುದಲ್ಲ ಎನ್ನುವುದು ಗಟ್ಟಿ ಮಾಡಿಕೊ ಅಂದ ಆದ್ದರಿಂದ ಸಂಕಲ್ಪ ಸತ್ತಿತು ನೋಡಿ ಎಷ್ಟು ದೊಡ್ಡ ಧರ್ಮಶಾಸ್ತ್ರಕ್ಕೆ ಪೆಟ್ಟು ನೋಡಿ ತತ್ವಶಾಸ್ತ್ರದ ಹಿನ್ನೆಲೆಯಲ್ಲಿ ನಾವು ಮಾತಾಡಿದರೆ ಕೃಷ್ಣನ ಗೀತೆ ತೆರೆದುಕೊಂಡ್ರೆ ಕರ್ಮದ ಹರವು ಅರ್ಥ ಮಾಡಿಕೊಂಡ್ರೆ ಧರ್ಮಶಾಸ್ತ್ರ ಬಾಯಿ ಮುಚ್ಚಿಕೊಳ್ಳುತ್ತೆ ಧರ್ಮಶಾಸ್ತ್ರದ ಪ್ರಕಾರ ಸಂಕಲ್ಪ ಆಗಲೇಬೇಕು ದಿನ ಮಾನ ಕಾಲ ಘಟ್ಟ ದೇಶ ಅದು ಇದು ಎಲ್ಲ ಹೇಳಬೇಕು ಹತ್ತು ಹೇಳದೆ ಹೋದರೆ ಅವನಿಗೆ ಫಲ ಕಮ್ಮಿ ಆಗುತ್ತೆ ಫಲ ಸೋರಿ ಹೋಗುತ್ತೆ ಎಲ್ಲ ಶುರು ಮಾಡ್ತಾರೆ ಕೃಷ್ಣ ಹೇಳ್ತಾನೆ ಸಂಕಲ್ಪ ವರ್ಜಿತ ಆದರೆ ಅವನು ಜ್ಞಾನಿ ಅಂತ ಅರ್ಥ ಅವನಿಗೆ ಕರ್ಮ ಅಂಟುವುದಿಲ್ಲ ಅವನು ಮೋಕ್ಷ ಯೋಗ್ಯನಾಗ್ತಾನೆ ಅಂತ ಸಂಕಲ್ಪ ಬಿಡಿ ಅಂತಾನೆ ಮತ್ತೆ ಇರಲೇಬಾರ್ದು ಅಂದರೆ ನಾನು ಮಾಡ್ತೇನೆ ಎನ್ನುವುದು ಯಾವತ್ತಿರೋ ಸಂಕಲ್ಪದಲ್ಲಿ ಏನು ಗೊತ್ತುಂಟು ಕೊನೆಗೆ ಬರೋದೇನು ಅಂತ ಅಹಂಕರಿಷ್ಯೇ ಅಂತಲೇ ಬರೋದು ದೇವರು ಹೇಳಿದ ಅಲ್ಲಿಯೇ ಬಿದ್ದೋಯ್ತು ಅನ್ನ ನೀನು ಮಾಡ್ತೇನೆ ಅಂತ ಹೇಳಿದ್ಯಾ ಅಲ್ಲಿ ಆಯಿತು ಈಗ ನೀನು ಸಿಕ್ಕಿಬಿದ್ದೆ ಏನು ನೀನು ಮಾಡುವುದರಲ್ಲಿ ತಪ್ಪಾದರೆ ಅದಕ್ಕೆ ನೀನು ತಲೆ ದಂಡ ಕೊಡಬೇಕು ಒಳಿತಾದರೆ ಫಲ ಕೊಡುವವನು ನಾನಿದ್ದೇನೆ ಕೊಡ್ತೇನೆ ಅಂತ ಎಷ್ಟು ಅಂಶ ಅದರಲ್ಲಿ ಒಳ್ಳೆಯದಾಗಿದೆ ಅಷ್ಟಂಶ ಫಲ ನಾನು ಕೊಡ್ತೇನೆ ಎಷ್ಟಂಶ ಕೆಟ್ಟದಾಗಿದೆ ಅಷ್ಟಾಂಶದ ಫಲವನ್ನು ಉಣ್ಲಿಕ್ಕೆ ನೀನು ತಯಾರಾಗಬೇಕು ನಿನ್ನ ಸಂಕಲ್ಪದಿಂದ ಆಗಿತ್ತು ಇದು ದುರಂತ ಆದ್ದರಿಂದ ಸಂಕಲ್ಪ ಬಿಟ್ಟರೆ ಅವನಿಗೆ ಕರ್ಮ ಸುಟ್ಟೋಗುತ್ತೆ ಜ್ಞಾನಾಗ್ನಿ ದಗ್ಧ ಕರ್ಮಾಣಂ ಅಂತ ಕೃಷ್ಣ ಹೇಳ್ತಾನೆ ಸಂಕಲ್ಪ ಬಿಟ್ಟವನ ಕರ್ಮ ಅವನನ್ನು ಯಾವತ್ತೂ ಬಿಸಿ ಮಾಡುವುದಿಲ್ಲ ಅವನಿಗೆ ಅದರಿಂದ ತಲೆ ಬಿಸಿ ಇಲ್ಲ ಅದರಿಂದ ಅವನಿಗೆ ಇನ್ನೊಂದು ಜನ್ಮಗಳಲ್ಲಿ ಅದರದ್ದು ಶೇಷ ಉಣ್ಣುವ ವ್ಯವಸ್ಥೆ ಇಲ್ಲ ಆದ್ದರಿಂದ ಕರ್ಮ ಅಂಟಿಕೊಳ್ಳದಂತೆ ಮಾಡಬೇಕಾದರೆ ನಾವು ಮೊದಲು ಅದನ್ನು ಅಂಟಿಸಿಕೊಳ್ಳಬಾರದು ನಾವು ಎರಡು ಬಗೆಯಿಂದ ಅದನ್ನು ಅಂಟಿಸಿಕೊಳ್ಳಲಿಕ್ಕೆ ಬರುತ್ತೆ ಒಂದು ಮಾಡಬೇಕು ಅದಕ್ಕೆ ಬೇಕಾಗಿರತಕ್ಕ ಸನ್ನಾಹ ಸಂಕಲ್ಪ ಅಂದ್ರೆ ಹಾಗೆ ಮಾಡಬೇಕು ಅಂತ ಯೋಚನೆ ಅದಕ್ಕೆ ಬೇಕಾಗಿರತಕ್ಕಂಥ ಹೇಳ್ತಾರೆ ಅವರು ಬರುವ ವರ್ಷ ನನಗೆ ಅರುವತ್ತಾಗತ್ತೆ ಗೌಜಿಯಲ್ಲಿ ಮಾರ್ಕಂಡೇನಿಗೆ ಒಂದು ಕರ್ಕುಂಬಡ ಕಡಿಬೇಕು ಅಂತ ಯೋಚನೆ ಉಂಟು ಈಗೆಲ್ಲ ಸನ್ನಾಹ ಮಾಡ್ತಾ ಇದ್ದೇನೆ ಎಲ್ಲರ ಹತ್ರ ಹೇಳಿದ್ದೇನೆ ಕುಂಬಳಕಾಯಿ ತಂದುಕೊಡಿ ದೊಡ್ಡ ಕುಂಬಳಕಾಯಿ ಮಾಡ್ತಾನಿವ ಅರುವತ್ತು ಎಷ್ಟು ಜನರಿಗೆ ಆಗುವುದಿಲ್ಲ ನೂರಿಪ್ಪತ್ತಾದರೆ ಆ ನಿಜವಾಗಿ ಎಲ್ಲ ದಶೆಯನ್ನು ಕಂಡವ ಒಳ್ಳೆ ದಶೆ ಉಂಟವನಿಗೆ ಅಂತ ಹೇಳ್ಬೋದು ಅರವತ್ತರಲ್ಲಿ ಸಾಯುವುದು ಅರ್ಧವಾಸಿ ಆಯುಷ್ಯದಲ್ಲಿ ದೊಡ್ಡ ಸಂಗತಿ ಮಾಡೋದ್ರಲ್ಲಿ ಅರ್ಥವೇ ಇಲ್ಲ ಹೇಳಿಬಿಟ್ರು ಆದ್ದರಿಂದ ಸನ್ನಾಹ ಸಂಕಲ್ಪ ಅದಕ್ಕೆ ಬೇಕಾಗಿರತಕ್ಕಂಥ ಪ್ರಯತ್ನ ಅದಕ್ಕೆ ವಸ್ತುಗಳ ಸಂಪತ್ತಿಗಳ ಅನುದಾನ ವ್ಯವಸ್ಥೆ ಇದೆಲ್ಲವೂ ಸಂಕಲ್ಪದ ಕೋಟಿಯಲ್ಲಿ ಬರ್ತದೆ ಅದಾದ ನಂತರ ಇದು ಒಂದರಿಂದ ನಾವು ಹಚ್ಚಿಕೊಳ್ಳುವ ಕ್ರಮ ಅಂಟಿಸಿಕೊಳ್ಳುವ ಕ್ರಮ ಅದಕ್ಕೆ ಮತ್ತೆ ನಾವು ರಿಯಾಯಿತಿ ಕೇಳುತ್ತೇವೆ ನಮ್ಮದೊಂದು ಅರವತ್ತನೇ ಶಾಂತಿಗೆ ಹತ್ತಾರು ಜನರಲ್ಲಿ ರಿಯಾಯಿತಿ ಆವತ್ತಿನ ವಿಷಯದಲ್ಲಿ ಸ್ವಲ್ಪ ನನಗೆ ಕಮ್ಮಿ ಮಾಡಿ ಕೊಡಬೇಕು ಆಯ್ತು ಮಾರ ನಿಮಗಲ್ವ ಒಂದು ಹತ್ತು ಕುರ್ಚಿ ಹೆಚ್ಚಿಗೆ ನಾನು ಕಾಲು ಮುರಿದದ್ದು ಹಾಕಿರ್ತೇನೆ ಅದಕ್ಕೆ ದುಡ್ಡು ತಗೊಳ್ಳೋದಿಲ್ಲ ಅವ ಹೇಳ್ತಾನೆ ಈ ಮುರಿದ ಕುರ್ಚಿಯವ ಹರಿದ ಶಾಮಿ ಅನಿದವ ಮತ್ತು ಅಡಿಗೆಯವ ಪರ್ಕಟ ಅಡಿಗೆಯವ ಅವನಾಗೆ ನಿಮಗೋಸ್ಕರ ಹಳೆ ಗೋಣಿದ್ದೆಲ್ಲ ಹಾಕಿ ಸರಿ ಮಾಡಿ ಕೊಡ್ತೇನೆ ತೊಂದರೆ ಇಲ್ಲ ಈ ವಿಚಿತ್ರ ಇವರದ್ದನ್ನೆಲ್ಲ ಹೊಟ್ಟೆಯ ಕಲ್ಲು ಹೊಡೆದು ಇವನದ್ದೊಂದು ಅರವತ್ತನೇ ಶಾಂತಿ ಇದನ್ನು ಕೃಷ್ಣ ಎಷ್ಟು ಚೆನ್ನಾಗಿ ಹೇಳಿದ ಈ ಸಂಕಲ್ಪದಿಂದಾಗಿ ನಾವು ಅಂಟಿಕೊಂಡ ಕಮ್ಮ ಅಷ್ಟು ಕಡೆಯಲ್ಲಿ ನಾವು ಋಣಿಗಳಾದೆವು ಅದರಿಂದಲೇ ದೇವರ ಪೂಜೆಯ ತತ್ವಕ್ಕೆ ಬಂದಾಗ ಹೂವನ್ನು ಅಂಗಡಿಯಿಂದ ಪಡೆದು ಮಾಡಬಾರದು ಪೂಜೆ ಅಂತ ಹೇಳಿಬಿಟ್ರು ಎಷ್ಟೋ ಬೀದಿಯಲ್ಲಿದ್ದ ಹೂವಿನವರು ಎದ್ದೋಗಬೇಕಾಗತ್ತೆ ಕ್ರಯದಿಂದ ಪಡೆದ ಹೂವಿನಿಂದ ದೇವರ ಪೂಜೆ ಮಾಡುವುದರಲ್ಲಿ ಅರ್ಥ ಇಲ್ಲ ಅಂದರು ನೀನು ಪರಿಶ್ರಮಪಟ್ಟು ತೋಟದಲ್ಲಿ ಬೆಳೆಸಿ ಒಂದು ಗರಿಕೆ ಕೊಡು ಒಂದು ಬಿಲ್ಲ ಪತ್ರ ಹಾಕು ಒಂದು ಬಾರಿ ಜಾತ ಸಾಕು ನನಗೆ ಖುಷಿ ಅಂದ ದೇವರು ನಾವು ಅದರಲ್ಲಿ ಕಷ್ಟಪಡಲಿಕ್ಕಿಲ್ಲ ಶ್ರಮ ವಹಿಸಲಿಕ್ಕಿಲ್ಲ ದುಡ್ಡು ಕೊಡ್ತೇವೆ ಭಾರಿ ಜಾತ ತರ್ತೇವೆ ಬೇಕಾದರೆ ತುಳಸಿ ಮಾಲೆ ಅವ ಕಟ್ಟುವುದು ನೋಡಬೇಕು ತುಳಸಿ ಮಾಲೆ ಈ ಜನ್ಮದಲ್ಲಿ ದೇವರು ಅದನ್ನು ಮೂಸುವುದಿಲ್ಲ ಮುಟ್ಟುವುದು ಬಿಡಿ ಮೂಸುವುದಿಲ್ಲ ಇಷ್ಟು ಬೋಧ ಇಲ್ವೋ ಕೇಳಿದ ದೇವರು ಆಗುವುದಿಲ್ಲ ಅಂದ ನನಗೆ ಒಂದೊಮ್ಮೆ ನಿನಗೆ ಕ್ರಯ ಕೊಟ್ಟದ್ದೇ ಆಗಬೇಕು ಅಂತ ಇದ್ದರೆ ಅಂತ ಅನಿವಾರ್ಯ ಪ್ರಸಂಗ ಉಂಟು ಅಂತಾದರೆ ನನಗೇನು ಮಾಲೆ ಬೇಡ ರಾಶಿ ಬೇಡ ನನಗೆ ಒಂದು ಸಾಕು ಬಿಲ್ವೇನಾಪಿ ಸುಭೋಜಿತ ಅಂದ ಒಂದು ಬಿಲ್ವ ಅಂದ ಭಕ್ತಿಯ ದೂರ್ವಾಂಕುರೈರಪಿ ಅಂದ ಕಾಲಡಿಯ ಕಸವಾಗಿ ಬಿಲ್ವಕ್ಕೋ ಕೆಲಸ ಮಾಡಬೇಕು ಬೆಳೆಸಲಿಕ್ಕೆ ಕಾಲಡಿಯ ಕಸದಂತೆ ಸಿಗುವ ಗರಿಕೆ ಸಾಕು ಪೂಜೆ ಮಾಡುವ ಮನಸ್ಸಿದ್ರೆ ಸಾಕು ಅಂದ ಯಾಕೆ ಅಂದರೆ ಗರಿಕೆ ಅಂದರೆ ಸರ್ವ ಪುಷ್ಪಮಯಿ ದೂರ್ವ ಎಲ್ಲ ಹೂವಿನ ಮೊತ್ತ ಅದು ಗರಿಕೆ ಅಂದರೆ ಎಲ್ಲ ಹೂವಿದ್ರೂ ಅದು ಇಲ್ಲದಿದ್ದರೆ ಎಲ್ಲ ಹೂವು ಆಗಲಿಲ್ಲ ಎಲ್ಲ ಹೂವಿನೊಟ್ಟಿಗೆ ಅದು ಬರಲೇಬೇಕು ಏನು ಚೆಂದ ಏನು ವಿಭ್ರಮ ಇದೆಲ್ಲ ಆಚಾರ್ಯರ ದೊಡ್ಡ ದೊಡ್ಡ ಕೊಡುಗೆಗಳಿದು ಒಂದೊಂದು ಭಗವಂತನ ಉಪಾಸನೆಯ ಸೂಕ್ಷ್ಮ ಮುಖಗಳನ್ನು ಬಹಿರಂಗಗೊಳಿಸಿದ ಒಂದು ಅನಾವರಣಗೊಳಿಸಿದ ಅತ್ಯದ್ಭುತ ಕೌಶಲ ಅದು ಹಾಗಿರುವಾಗ ಇಷ್ಟೆಲ್ಲ ಸೂಕ್ಷ್ಮದಿಂದಲೂ ಗೆಲ್ಲಬಹುದಾಗಿರತಕ್ಕ ಸಂಗತಿಗಳಲ್ಲಿ ನಾವು ಯಾರ್ಯಾರದ್ದೋ ಸಾಲದಲ್ಲಿ ಬೀಳುವಾಗಾಯಿತು ಅದನ್ನು ಒಂದೊಮ್ಮೆ ಕ್ರಯ ಕೊಟ್ಟು ಪಡೆಯುವುದಾಗಿದ್ದರೆ ನೀನು ಹೇಳಿದ ಕ್ರಯ ಕೊಡು ಅಂದರು ಚರ್ಚೆ ಮಾಡಲಿಕ್ಕಿಲ್ಲ ಅಂತ ಅವ ಐವತ್ತು ರೂಪಾಯಿಗೆ ಹೇಳಿದರೆ ಐವತ್ತು ಕೊಡುವುದೇ ನಲವತ್ತಕ್ಕೆ ಬರುವುದಿಲ್ಲ ಕೇಳಲಿಕ್ಕಿಲ್ಲ ಬರ್ತದೆ ಹೇಳಿದರೆ ಅವನ ಹತ್ತು ರೂಪಾಯಿ ತಿಂದಾಗಿವ ಇವನು ಪೂಜೆಯಲ್ಲಿಯೂ ಅವನಿಗೆ ಕೊಡಬೇಕು ಇಪ್ಪ ಇಪ್ಪತ್ತು ಅವನಿಗೆ ಕೊಡಬೇಕು ಪುಣ್ಯ ನೂರಲ್ಲಿ ಅದಕ್ಕೋಸ್ಕರ ಎಲ್ಲಿಯೂ ತನ್ನ ಸಮಾರಂಭಗಳಲ್ಲಿ ಬರುವಾಗ ಸಂಕಲ್ಪಗಳಲ್ಲಿ ಸಂಪಾದನೆಗಳಲ್ಲಿ ವಸ್ತುಗಳ ಸಂಗ್ರಹಗಳಲ್ಲಿ ಯಾರದ್ದೋ ಸಂಬಂಧವನ್ನು ಹಚ್ಚಿಕೊಂಡು ನೀನು ಸಂಗ್ರಹ ಮಾಡಿದೆ ಅಂದರೆ ಕರ್ಮ ನಿನ್ನನ್ನು ಹಿಡಿದಾಕಿ ಆಯಿತು ಆದ್ದರಿಂದ ಸಂಕಲ್ಪ ಬಿಡು ಅಂದರು ಹೇಳಲಿಕ್ಕೆ ಇಲ್ಲ ಅರವತ್ತಾದರೂ ಗೊತ್ತಿಲ್ಲ ಎಪ್ಪತ್ತಾದರೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಹೇಳಿದರೆ ಅಲ್ವ ಎಲ್ಲರೂ ಕೊಡಲಿಕ್ಕೆ ಬರೋದು ಕೊಟ್ಟರೆ ಅಲ್ವ ಬೀಳೋದು ಮುಗಿಯುದು ಸಂಕಲ್ಪವೇ ಮಾಡಬೇಡ ಅಂದರು ಇನ್ನು ಸಂಕಲ್ಪದ ಆಚೆ ಇರುವುದು ಇನ್ನೊಂದು ಮುಖ ಕರ್ಮದಲ್ಲಿ ಅಂಟಿಕೊಳ್ಳಲಿಕ್ಕೆ ಕಾಮನೆ ಇಚ್ಛೆ ಯಾಕೆ ಏನತಕ್ಕಂಥ ಯೋಚನೆ ಏನು ಮಾಡಲಿಕ್ಕೋಸ್ಕರ ಅಂತ ಇದು ಒಂದು ಹೇಳಿಕೊಂಡ್ರೆ ಫಲದ ಆಸೆ ಅಥವಾ ಫಲದ ನಂಟು ಒಂದು ಹೇಳಿಕೊಂಡ್ರೆ ಅದು ಇಲ್ಲ ಇಲ್ಲಾಂತಾಗುವುದಾದರೆ ನಮ್ಮಲ್ಲಿ ಕರ್ಮವೇ ಇಲ್ಲ ಯಾಕೆ ಮಾಡುವುದು ಎನ್ನುವುದೊಂದು ಹೊರತುಪಡಿಸಿದರೆ ಹೇಳುತ್ತಾರೆ ಸಹಜವಾಗಿ ಯಜಮಾನ ಖುಷಿಯಲ್ಲಿದ್ದು ಅವನ ಪುರೋಹಿತರ ಹತ್ರ ಈಗೊಂದು ಕಾರ್ಯಕ್ರಮ ಮಾಡುವ ನಾವು ಕೇಳಿದರೆ ಯಾಕೆ ಅಂತ ಕೇಳ್ತಾರೆ ಅವರು ಅವ್ರು ಯಾಕೆ ಹೇಳಬೇಕು ಅವರಿಗೆ ಸಂಕಲ್ಪ ಮಾಡೋ ಹೇಳಬೇಕಲ್ಲ ಅವರೆಲ್ಲ ಅದನ್ನು ತಯಾರು ಮಾಡಿಕೊಂಡು ಬರ್ತಾರೆ ಅದು ಅಪಘಾತಗಳು ಎಲ್ಲಿ ಆದರೂ ಆಗ್ತಾ ಇದ್ದರೆ ಅಕಾಲ ಮೃತ್ಯುಗಳೆಲ್ಲ ನಡೀತಾ ಇದ್ದರೆ ಇನ್ನೇನೇನು ವ್ಯವಸ್ಥೆಗಳು ಆಗದೇ ಇದ್ದರೆ ಅದಕ್ಕೆಲ್ಲ ಬೇಕಾದಾಗ ಒಂದು ಸಂಕಲ್ಪಗಳ ಪಟ್ಟಿಯೇ ಉಂಟು ಹೇಗೆ ಮಾಡಬೇಕು ಹೇಗೆ ತರಬೇಕು ಅಂತ ಅವರಿಗೆ ಯಾಕೆ ಎನ್ನುವುದು ಗೊತ್ತಿಲ್ಲ ಇದ್ರೆ ಮಾಡಲಿಕ್ಕೆ ಬರುವುದಿಲ್ಲ ಮನೇಲಿ ಒಂದು ಮೃತ್ಯುಂಜಯ ಮಾಡುವ ಅಂತ ಹೇಳುವುದು ಮೃತ್ಯುಪಂಜಕ ದಾನ ಸಮೇತ ಯಾಕೆ ಕೇಳ್ತಾರವರು ಯಾಕಿಲ್ಲ ಸುಮ್ಮನೆ ಮಾಡಬೇಕು ಅಂತ ಖಂಡಿತು ಒಳ್ಳೆಯವರಿದ್ದರೆ ಚೆನ್ನಾಗಿ ಮಂತ್ರಪಠಣೆ ಮಾಡಿ ಮೃತ್ಯುಂಜಯ ಶಾಂತಿ ಮಾಡುವ ಅಂತ ಏ ಹಾಗೆಲ್ಲ ಸುಮ್ಮನೆ ಸುಮ್ಮನೆ ಮಾಡುವುದಿಲ್ಲ ಅದೇನಾದರೂ ಆ್ಯಕ್ಸಿಡೆಂಟು ಹೆಚ್ಚು ಕಡಿಮೆ ಪೆಟ್ಟು ತಿಂದು ಸಾಯಿಲಿ ಕೊರಟವ ಎಚ್ಚರ ತಪ್ಪಿದವ ಇದ್ರೆ ಮಾತ್ರ ಇವರೇ ಎದುರಿಸ್ತಾರೆ ಅವನಿಗೆ ಅಯ್ಯ ನಾವು ಪ್ರತಿನಿತ್ಯ ಸಾಯ್ತಾ ಇದ್ದೇವೆ ಪ್ರತಿನಿತ್ಯ ತಲೆ ನಮ್ಮದು ಸಾಯ್ತಾ ಇದೆ ಮನಕಾರಕನಾದ ರುದ್ರದೇವ ನಮ್ಮ ಮನಸ್ಸನ್ನು ಗಟ್ಟಿ ಮಾಡಬೇಕು ಅದಕ್ಕೋಸ್ಕರ ಮಾಡುವ ಅಂದರೆ ಅದು ಒಪ್ಪದೇ ಇಲ್ಲ ಅವರು ಹಾಗೆಲ್ಲ ಸುಮ್ಮನೆ ಮಾಡಿದರೆ ಎಲ್ಲಿಯಾದರೂ ಪೆಟ್ಟು ಬಿದ್ದೀತು ನೀವು ಸತ್ತೋದ್ರೆ ಅವನೇ ಹೇಳ್ತಾನೆ ಯಜಮಾನ ಯಜಮಾನನಿಗೆ ಪುರೋಹಿತರೆ ನಿಮಗೆ ಎರಡು ಪಾಲು ದಕ್ಷಿಣೆ ಕೊಡುವ ಮಾಡಿ ಇಲ್ಲ ಇಲ್ಲ ಸುಮ್ಮನೆ ನಾವು ಮಾಡೋದೇ ಇಲ್ಲ ಹೇಳ್ತಾರೆ ಅವರು ನಾವಂತೂ ಮಾಡುವುದಿಲ್ಲ ಸುಮ್ಮನೆ ಸುಮ್ಮನೆ ಬೇರೆ ಯಾರಾದರೂ ಬೇಕಾದ್ರೆ ಮಾಡಿಸಿ ಕೈ ಕೊಡ್ತಾರೆ ಅವರು ಏನು ವಿಚಿತ್ರ ರೀ ಅಂದರೆ ನಮಗೆ ಕಾಮ ಇಲ್ಲದೆ ಯಾವುದೋ ವಿಶೇಷವಾದ ಫಲದ ಆಸೆ ಇಲ್ಲದೆ ನಾವು ಯಾವ ಶಾಂತಿ ಕರ್ಮಕ್ಕೋ ಕಾಮ್ಯ ಕರ್ಮಕ್ಕೋ ನೈಮಿತ್ತಿಕಕ್ಕೋ ಕೈಯ್ಯ ಹಾಕುವುದಿಲ್ಲ ಈ ಬಾರಿ ಉತ್ಸವದಲ್ಲಿ ದೇವರು ಬರಬೇಕು ಅಂತಾಗಿದೆ ಮನಸ್ ಮನೆಗೆ ಅದೇನು ಕಟ್ಟೆ ಪೂಜೆ ಅಂತ ಹೇಳ್ತಾರೆ ಮನೆ ಮನೆ ಮಕ್ಕಳು ಎಲ್ಲ ಸೇರಿದ್ದಾರೆ ಬರ್ತಾರೆ ಈ ಬಾರಿ ಬರಲಿ ಅಂದರೆ ಅವರು ಕೇಳ್ತಾರೆ ಈ ಬಾರಿ ನಿಮ್ಮ ಮನೆಗೆ ಬಂದರೆ ಮತ್ತೆ ಪ್ರತಿ ವರ್ಷ ಬರಬೇಕು ಆಗ್ಬೋದಲ್ಲ ಈ ನಾನು ಆಯಿತು ಹೇಳುತ್ತೇನೆ ಮುಂದೆ ನಂಗೆ ಗೊತ್ತಿಲ್ಲ ಆಗುವುದಿಲ್ಲ ಸುಮ್ಮನೆ ಸುಮ್ಮನೆ ಕರೆಬೇಡಿ ದೇವರನ್ನು ಅವ್ರು ಬಂದರೆ ಪ್ರತಿ ಇದು ಯಾವಾಗಾದರೂ ಯಾರ ಮನೆಗಾದರೂ ಒಮ್ಮೆ ಮೊದಲಿಗೆ ಹೋಗುವಾಗ ಇದೇ ವಿಷಯ ಇರಲಿಲ್ವಾ ಅವೇ ಇವತ್ತಿನರಿಗೆ ನನಗೆ ಮಾಡ್ತಾ ಬಂದಿದ್ದಾನ ಕಟ್ಟೆ ಉಳಿಸಿಕೊಂಡಿದ್ದಾನ ಯಾರು ಹೇಳುವುದು ಇವರಿಗೆ ಗೊತ್ತಿಲ್ಲ ಇವರದ್ದೇ ಧೋರಣೆಗಳು ಇವರದ್ದೇ ವ್ಯವಸ್ಥೆಗಳು ಯಾವುದೇ ಕಾಮನೆ ಇಲ್ಲದೆ ಕೆಲಸ ಮಾಡಲಿಕ್ಕೆ ಇಲ್ಲ ಎನ್ನುವುದು ಇಲ್ಲೇ ಹೇಳುವುದೇ ಗೊತ್ತಿಲ್ಲ ಅವರಿಗೆ ಇದೊಂದು ಸಾಧ್ಯ ಇದೆ ಅಂದ ಆದ್ದರಿಂದ ಧರ್ಮಶಾಸ್ತ್ರಗಳೆಲ್ಲ ಇಲ್ಲಿ ಸೋತವು ಎಲ್ಲ ಬಗೆಯ ಪ್ರಾಯಶ್ಚಿತ್ತಗಳು ಶಾಂತಿ ಕರ್ಮಗಳು ಎಲ್ಲವೂ ಸಹ ಅದಕ್ಕೆ ಇದಕ್ಕೆ ಅಂತ ಮನೆಯೊಳಗೆ ಕಾಗೆ ಬಂದಿದ ಹಾಗಾದರೆ ಒಂದು ಪ್ರಾಯಶ್ಚಿತ್ತ ಸುಮ್ಮನೆ ಸುಮ್ಮನೆ ಮಾಡಲಿಕ್ಕಿಲ್ಲ ಅದು ಎಲ್ಲಿ ಅದು ಗೂಬಿ ಕೂಗಿದ್ದು ಕೇಳಿದ ಹಾಗಾದ್ರೆ ಒಂದು ಶಾಂತಿ ಸುಮ್ಮನೆ ಮಾಡುವ ಅಂದರೆ ಗೂಕ ಶಬ್ದ ವೇದನ ಶಾಂತಿ ಏ ಹಾಗೆಲ್ಲ ಸುಮ್ಮನೆ ರೀ ಇದೆಂತ ಮತ್ತೆ ದೇವರ ವಿಷ್ಣೋಹ ಪ್ರೀತ್ಯರ್ಥ ಮೇಮವಾ ಎನ್ನತಕ್ಕಂತಹ ಯಜ್ಞಕ್ಕಿರತಕ್ಕ ಒಂದು ಅಪೂರ್ವವಾದ ವ್ಯವಸ್ಥೆಯನ್ನು ಕೊಟ್ಟದ್ದು ಆಚಾರ್ಯರು ಆಯುಷ್ಯ ಅಥವಾ ಶಾಂತಿ ಅಥವಾ ರೋಗ ಸಂಕ್ಷಯೇ ಹೇಳಿಕೊಂಡು ಬಂದರು ಯಾವುದಕ್ಕೆಲ್ಲ ಮಾಡುವ ಅಂತ ಕೊನೆಗೆ ಹೇಳ್ತಾರೆ ವಿಷ್ಣುವ ಪ್ರೀತ್ಯರ್ಥಮೇವ ಅಂತ ಮಂತ್ರಸಿದ್ಧಿ ಅದನ್ನೆಲ್ಲ ಹೇಳಿ ಆಗಿದೆ ಅವರು ಇನ್ನೇನು ಹೇಳಲಿಕ್ಕೆ ಸಾಧ್ಯ ಉಂಟೆಲ್ಲ ಹೇಳಿದರು ಕೊನೆಗೆ ಹೇಳಿದರು ದೇವರಿಗೆ ಖುಷಿಯಾಗಲಿ ಅಂತ ಮಾಡಲಿಕ್ಕೆ ಬರ್ತದೆ ಅಂದರು ಬರ್ತದೆ ಅಂದರು ಮಾಡು ಹೇಳಲಿಕ್ಕೆ ಹೋಗಲಿಲ್ಲ ವಿಷ್ಣು ಪ್ರೀತ್ಯರ್ಥಮೇವ ಕೊನೆಗೆ ಹೇಳಿದರು ಅವರು ದೇವರ ಎಚ್ಚರ ಆಗಲಿ ದೇವರ ಪ್ರೀತಿಯಾಗಲಿಂದ ಯಾಕೆ ಮಾಡಬಾರ್ದಯ್ಯ ಕಾಮನೆಗಳು ಸತ್ತು ದೇವರು ಮಾಡಿಸ್ತಾನೆ ದೇವರಿಗಿಷ್ಟ ಆಗಲಿ ಈ ಒಂದು ಕರ್ಮದಿಂದ ಭಗವಂತ ಈ ಒಂದು ಹೊಸ ಬಗೆಯ ಕರ್ಮದಿಂದ ಭಗವಂತ ವಿಶೇಷವಾದ ಪ್ರಸನ್ನನಾಗಲಿ ಎನ್ನತಕ್ಕ ಎಚ್ಚರ ಯಾಕೆ ಬರಬಾರದು ಯಾಕೆ ಇಟ್ಟುಕೊಳ್ಳಬಾರ್ದು ನಾವು ಇಲ್ಲೇ ಇಲ್ಲ ಆಗಿ ಹೋಗಿದ್ದೆ ಅದೇ ಕಷ್ಟ ಎಲ್ಲ ಆದ ನಂತರ ನಮ್ಮದೇನೆಲ್ಲ ಉಂಟು ಅಂತ ಹೇಳಿಕೊಂಡು ಕೊನೆಗೆ ದೇವರು ಮುನಿಸಿಕೊಂಡದು ಕೊಡದೇ ಇರೋದು ಬೇಡ ಹೇಳಿ ಕೊನೆಗೆ ಲಕ್ಷ್ಮೀನಾರಾಯಣ ಅಂತ ಸೇರಿಸ್ತಾರೆ ಬಹಳ ಇಷ್ಟ ಇದ್ದರೆ ಇಲ್ಲ ಇದ್ದರೆ ಪರಮೇಶ್ವರ ಅಂತ ಹಾಕಿಕೊಳ್ತಾರೆ ಯಾಕೆಂದರೆ ಅವರಿಗೆ ಲಕ್ಷ್ಮೀನಾರಾಯಣ ಹೇಳಿದರೆ ಸ್ವಲ್ಪ ಅವರಿಗೆ ನಾಲಿಗೆಯಲ್ಲಿ ಏನೋ ಕಜ್ಜಿ ಬಿಡುತ್ತದೆ ಅದಕ್ಕೆ ಪರಮೇಶ್ವರ ಅದು ಶಬ್ದ ಆಗಿದೆ ಯಾರು ಅಂತ ಇಲ್ಲಲ್ಲ ಪರಮೇಶ್ವರ ಯಾರು ಆಗ್ಬೋದು ಎಷ್ಟು ಸಾಧ್ಯ ಉಂಟೋ ಅಷ್ಟು ತಮ್ಮ ಸಂಕಲ್ಪಗಳಲ್ಲಿ ನಾಜೂಕು ತನ್ನ ಪ್ರದರ್ಶನಗೈದು ಪಲಾಯನವನ್ನು ಮಾಡಿ ವ್ಯವಸ್ಥೆಗೊಳಿಸ್ತಾರೆ ಇದಕ್ಕೆ ಕೃಷ್ಣ ಹೇಳಿದ ಈ ಕರ್ಮಠರು ಇಂತಹ ಕರ್ಮತಂತ್ರದಲ್ಲಿ ತೊಡಗಿದವರು ಯಾವತ್ತು ಕೆಳಗೆ ಜಾರ್ತಾರೆ ಸಂಕಲೆ ಬದ್ಧರಾಗ್ತಾರೆ ಯಾವತ್ತೂ ಅಂತ ಅದನ್ನು ಮೊತ್ತ ಮೊದಲು ಬೇಕಾದ್ದು ಕರ್ಮದಲ್ಲಿ ಅಕರ್ಮದ ದರ್ಶನ ಮಾಡುವುದು ಮಾಡಬೇಕು ಅದು ಸಮಾರಂಭವಾಗಿ ಮಾಡಬೇಕು ಸುಮ್ಮನೆ ಅಲ್ಲ ದೊಡ್ಡ ಮಟ್ಟಿನಲ್ಲಿ ಮಾಡಬೇಕು ದೊಡ್ಡ ಮಟ್ಟಿನಲ್ಲಿ ಮಾಡುವಾಗಲೂ ಅದರ ಲಾಭವನ್ನು ಪಡಿತೇನೆ ಎನ್ನತಕ್ಕದ್ದು ಯಾವಾಗಲೂ ಇಟ್ಟುಕೊಳ್ಳಬಾರದು ಫಲವನ್ನು ಏನು ಅಂತ ತಿಳ್ಕೊಳ್ಳಿಕ್ಕೇ ಕೂಡ ಫಲದ ಬಗ್ಗೆ ಇಲ್ಲ ಇವತ್ತು ಗೋದಾನ ನೋಡಿ ಸುಮ್ಮನೆ ಗೋದಾನ ಕೊಡಲಿಕ್ಕೆ ಹೋದರೆ ಎಂಥ ಸಂಕಟ ಅಂತ ಕೇಳ್ತಾರೆ ಅಪ್ಪ ಸತ್ರ ಅವರು ಕೇಳು ಸುಮ್ಮನೆ ಯಾರಿಗೋ ಗೋದಾನಕ್ಕೆ ನಾನು ಕೇಳಿದ್ದೆ ಗೋದಾನವನ್ನು ನೀವು ಗೋ ಕಟ್ಟಿದ್ದೀರಲ್ಲ ಕೊಟ್ಟು ಬಿಡುವ ಎಂದು ಸತ್ರ ತಂದೆ ಇಲ್ಲ ಮಾರ ತಂದೆಯೂ ಸಾಯಲಿಲ್ಲ ತಾಯಿಯೂ ಸಾಯಲಿಲ್ಲ ಆಗ ಕೊಡುವಾಗ ಹೇಳಿದ್ರು ಏನಿಲ್ಲ ಕೊಡುವ ಅಂತ ಕಂಡಿತು ಹಾಗೆಲ್ಲ ಮುಂಚೆ ಕೊಡಲಿಕ್ಕಿಲ್ಲ ಯಾರಾದರೂ ಸತ್ತರೆ ಮಾತ್ರ ಕೊಡು ಅಲ್ಲ ನಾನೇ ಸತ್ಯ ಅಂತ ತಿಳ್ಕೊಳ್ಳು ಕೊಡುವ ಅಂದೆ ಹರಿ ಬೇಜಾರಾಯಿತು ಮತ್ತೆ ಏದೇಂದು ವಿಚಿತ್ರ ಅಂತ ಅಲ್ಲ ಯಾ ನಾನು ಪ್ರತಿ ಬಾರಿಯೂ ಕ್ಷಣವೂ ಸಾಯ್ತಾ ಇದ್ದೇನೆ ಯಾರು ಹೇಳಿದರು ಯಾವುದೂ ಶಾಶ್ವತ ಅಲ್ಲ ಯಾವಾಗಲೂ ಹೋಗ್ಬೋದು ಮೃತ್ಯಿನ ಧರ್ಮಮಾಚರ ಗೃಹೀತ ಇವ ಕೇಶು ಮೃತ್ಯಿನ ಧರ್ಮಮಾಚರೆಯಿತು ಅಂತ ಯಾವಾಗಲೂ ಧರ್ಮವನ್ನು ಮಾಡುವಾಗ ನಾಳೆ ಸಂಜೆ ಮತ್ತೊಂದು ದಿನ ಇಡಬಾರದಂತೆ ಯಾಕೆ ಅಂದರೆ ಬೆನ್ನ ಹಿಂದೆ ನಮ್ಮ ಕೂದಲನ್ನು ಯಮಧರ್ಮ ಹಿಡಿದಾಯಿತು ಅಂತ ತಿಳ್ಕೊಳ್ಬೇಕಂತೆ ಧರ್ಮಕ್ಕಾಗುವಾಗ ಧರ್ಮಕ್ಕಾಗುವಾಗ ಈಗಲೇ ಮಾಡಬೇಕು ಅಂತ ಇರುವುದು ಹಾಗಿರುವಾಗ ಯೋಚನೆ ಅಂತದು ಆದ್ರಿಂದ ನಮ್ಮದು ಕಾಮ ಇಲ್ಲದೆ ಇರತಕ್ಕಂಥ ಕೆಲಸವೇ ಇಲ್ಲ ಅಂತ ನಾವು ಮಾಡಿಕೊಂಡದ್ರಿಂದ ಇಲ್ಲಿ ಬಿದ್ದೆವು ಅದರಿಂದ ಕೃಷ್ಣ ಹೇಳ್ತಾನೆ ದೊಡ್ಡ ಮಟ್ಟಿನ ಸಮಾರಂಭ ಮಾಡು ಅದರಲ್ಲಿ ಎಲ್ಲಿಯೂ ಸಹ ಯಾವ ಫಲವನ್ನು ಅಂತ ಇಟ್ಟುಕೊಂಡು ಮಾಡಲಿಕ್ಕೆ ಹೋಗಬೇಡ ಮತ್ತು ನಾನು ಮಾಡಿದೆ ಅಂತ ಸಂಕಲ್ಪ ಮಾಡಬೇಡ ಅಲ್ಲಿ ಸಂಕಲ್ಪಕ್ಕೆ ಬೆಲೆಯೇ ಇಲ್ಲ ಕೃಷ್ಣನ ಲೆಕ್ಕದಲ್ಲಿ ಸಂಕಲ್ಪಕ್ಕೆ ಬೆಲೆ ಇಲ್ಲ ಕೃಷ್ಣಾರ್ಪಣಕ್ಕೆ ಮಾತ್ರ ಮಹತ್ವ ನಮ್ಮ ಲೆಕ್ಕದಲ್ಲಿ ಕೃಷ್ಣಾರ್ಪಣಕ್ಕೆ ಬೆಲೆ ಇಲ್ಲ ಸಂಕಲ್ಪಕ್ಕೆ ಘೋಷಿ ಇವತ್ತಾಗಿ ಸಂಕಲ್ಪಕ್ಕೆ ಬರ್ತಾರಲ್ಲ ಅವರು ಹೌದು ಸಂಕಲ್ಪಕ್ಕೆ ಬರ್ತಾರೆ ಮತ್ತು ಆಫೀಸಿಗೆ ಹೋಗ್ತಾರೆ ಮತ್ತು ಕೊನೆಗೆ ಊಟದ ಹೊತ್ತಿನಲ್ಲಿ ಸಿಗ್ತಾರೆ ಅಂತ ಅಂದರೆ ಯಾಕೆಂದರೆ ಈಗ ಕೃಷ್ಣಾರ್ಪಣ ದೊಡ್ಡ ಸಂಗತಿ ಆಗಲಿಲ್ಲ ಯಾಕೆಂದರೆ ಹೋಗುವಾಗ ಅವರ ಕೈಗೆ ಒಂದು ತೊಟ್ಟೆ ಕೊಟ್ಟರೆ ಆಯಿತು ಕವರ್ ಕೊಟ್ಟರೆ ಆಯಿತು ಅವ್ರು ಕೇಳೋದೇ ಹಾಗೆ ಕವರ್ ಸಿಕ್ಕಿದ ಹಾ ಆಯಿತು ಸಿಕ್ಕು ದಕ್ಷಿಣೆ ಅಂದರೆ ಕವರು ಅಂತ ಅರ್ಥ ಇವತ್ತು ಆಗಿ ತಿರುಗಿ ಬಂದಿದೆ ಕೆಲವೊಮ್ಮೆ ಹಾಗೂ ಅಲ್ಲ ವಹಿಸಿಕೊಂಡವನಿಗೆ ಕೊಡೋದು ಅವ ಸಂಜೆ ಬಂದು ಒಟ್ಟು ಮಾಡುದು ಕಾರ್ಯಕ್ರಮ ಮುಗ್ದ ನಂತರ ಮಂದವರು ಮಾಡಿ ಹೋಗಿಬಿಡೋದು ಮತ್ತು ಯಜಮಾನನ ಹತ್ರ ಇವ ವಹಿಸಿಕೊಂಡವ ಸಂಜೆ ಬಂದು ಒಟ್ಟು ಮಾಡಿ ಮತ್ತು ಅವರಿಗೆಲ್ಲ ಎಷ್ಟೆಷ್ಟು ಅಂತ ನೋಡಿ ಮೇಲೆ ಕೆಳಗೆಲ್ಲ ಮಾಡಿ ಬಟವಾಡಿ ಮಾಡ್ತಾನೆ ಇಂತಹ ವಿಚಿತ್ರ ವಿಚಿತ್ರ ವ್ಯವಸ್ಥೆಗಳುಂಟು ಅದನ್ನು ಕೃಷ್ಣ ಹೇಳುತ್ತಾನೆ ಇದು ಯಾವುದು ನನ್ನಲ್ಲಿ ಬರುವುದಿಲ್ಲ ನನ್ನಲ್ಲಿ ಮಹತ್ವ ಇರುವುದು ಕೃಷ್ಣಾರ್ಪಣಕ್ಕೆ ಇವತ್ತು ಇರುವುದು ಎಲ್ಲರೂ ನಡೆಸುವುದು ಸಂಕಲ್ಪದಲ್ಲಿ ಅವರ ಸಂಕಲ್ಪ ಆಯ್ತು ಆಚೆ ಹೋಗಿ ಇನ್ನೊಬ್ಬರ ಸಂಕಲ್ಪ ಈ ಪಿಂಡ ಹಾಕಿಸುವವರಲ್ಲಿ ಬಾರಿಗೆ ಹೋಜಿ ಉಂಟು ಸಂಕಲ್ಪ ಆಯ್ತಲ್ಲ ಮತ್ತೆಂಥದ್ದು ಹೋಗಿ ಆಚೆ ಅಂದರು ಆಯಿತು ಸಂಕಲ್ಪ ಆಡಿದರೆ ಮುಗಿದೋಯ್ತು ಅರ್ಥ ಅಲ್ಲಿ ಒಟ್ಟು ರಾಶಿ ಮಾಡುವ ಅಂದರೆ ಒಟ್ಟು ರಾಶಿ ಮಾಡತಕ್ಕಂತಹ ಸಂಕಲ್ಪಗಳು ಕೆಲವೊಮ್ಮೆ ಇರ್ತವೆ ಎಲ್ಲರಿಗೂ ಒಂದೇ ಬಗ್ಗೆ ಹೇಳ್ತಾನೆ ನೀವು ಹೇಳ್ತಾನೆ ನಾನು ನನ್ನ ತಂದೆದ್ದು ಹಾಕೋದಲ್ಲ ತಾಯಿದಲ್ವಾ ಮಾತ್ರ ಅಂದ ಹೇಳಿ ಆಯ್ತು ಅಲ್ಲ ತಂದೆ ಆದ ನನ್ನ ತಾಯಿ ಅಂತ ಯಾರು ಹೇಳಿದರು ಅಣ್ಣನದ್ದು ಹೇಳುತ್ತಾ ಇದ್ದಾನೆ ಅವರು ಕೇಳೋದೇ ಇಲ್ಲ ಅಣ್ಣಂದ ಅದು ಪಿತೃಂದಲೇ ಇರ್ತಾ ಪಿತಾಮ ಪರ್ವ ಇವನಿಗೆ ಗೊತ್ತಿಲ್ಲ ಅಣ್ಣಂದಾಕೋದಾದರೆ ಯಾರಿಗೆ ಹಾಕೋದು ಗೊತ್ತಿಲ್ಲ ಅಣ್ಣನ ಶ್ರಾದ್ದ ಮಾಡಲಿಕ್ಕೆ ತಮ್ಮ ಬಂದಿದ್ದಾನೆ ಅವನಿಗೆ ಯಾರೂ ಜನ ಇಲ್ಲ ಹೇಗೆ ಮಾಡಿಸೋದು ಇವನಿಗೆ ಗೊತ್ತಿಲ್ಲ ಅದು ಅಣ್ಣಮ್ಮ ಅದು ಪಿತೃಪಿತಾ ಪಿ ಪಿತಾಮ ಶುರು ಮಾಡ್ತಾನೆ ಅಲ್ಲ ಈ ಅಣ್ಣ ಹೇಳುತ್ತಾನೆ ಅವ್ರು ಕೇಳೋದೇ ಇಲ್ಲ ಅಣ್ಣನೇ ಆಗಿದರೆ ಅವನ ತಲೆ ಯಾರಿಗೆ ತಿನ್ ತಿನ್ನಿಸೋದು ಬಹಳ ವಿಚಿತ್ರವಾದ ಸಂಕೀರ್ಣವಾದ ಕೆಲವೊಮ್ಮೆ ವಿಷಯಗಳಿರ್ತವೆ ಅದು ಗೊತ್ತಿರುವುದಿಲ್ಲ ಒಟ್ಟು ರಾಶಿ ಸಂಕಲ್ಪ ಮಾಡಿಸಿ ಬಿಂಡ ಇದೇ ಕ್ರಮ ಆಗುವುದು ಆದ್ದರಿಂದ ಕೃಷ್ಣ ಎಲ್ಲಿಯೂ ಸಂಕಲ್ಪವನ್ನು ತೊರೆದು ಮಾಡುವಂಥ ಕರ್ಮದಲ್ಲಿ ಅಕರ್ಮವನ್ನು ಕಾಣುವ ಬಗೆಗಾಗಿ ಬಹಳ ಸುಂದರವಾಗಿ ವಿಶ್ಲೇಷಣೆಗೈದ ಯಸ್ಯ ಸರ್ವೇ ಸಮಾರಂಭ ಇದರಲ್ಲಿ ಯಾವುದೂ ಬಿಡದೆ ಹೇಳಲಿಕ್ಕೋಸ್ಕರ ಸರ್ವ ಶಬ್ದ ಆಗಿದೆ ಅದು ಪೈತೃಕ ಆಗಲಿ ದೈವಿಕ ಆಗಲಿ ಅದು ಮಾನುಷ್ಯ ಆಗಲಿ ಅದೂ ಬಿಟ್ಟು ಮಾಡಿದರೆ ಇನ್ನೇನಿಲ್ಲ ಜೈವಿಕದಲ್ಲಿ ಮಾನುಷ್ಯದಲ್ಲಿ ಕೇವಲ ಮನುಷ್ಯ ಬರುವುದಿಲ್ಲ ಅವನೊಟ್ಟಿಗೆ ಪ್ರಾಣಿ ಪ್ರಪಂಚ ಎಲ್ಲ ಸೇರ್ತದೆ ಅದರಿಂದ ಮಾನುಷ್ಯದಲ್ಲಿ ಋಷಿ ಪ್ರಪಂಚವು ಸೇರಿಬಿಡ್ತದೆ ಆದ್ದರಿಂದ ಆರ್ಷ ಮಾನುಷ ಅದರೊಟ್ಟಿಗೆ ಭೌತ ಇದು ಮೂರು ಒಂದೇ ಅದರ ಆಚೆಗೆ ದೈವಿಕವಾಗಿ ಕರ್ಮ ಮಾಡಲಿಕ್ಕೆ ಅದರ ಆಚೆಗೆ ವಿಶೇಷವಾಗಿ ಭಗವಂತನ ಆರಾಧನೆಗಾಗಿ ಮಾಡುವಂಥದ್ದು ಅದನ್ನು ಮರೆತು ಜನ ಇವತ್ತು ಇಷ್ಟೇ ದೇವದೇವತೆಗಳ ವಿಚಿತ್ರವಾಗಿರತಕ್ಕಂಥ ಯಜ್ಞ ಸಮಾರಂಭಗಳು ಅಗ್ನೇಯ ಸ್ವಾಹ ಇಂದ್ರಾಯ ಸ್ವಾಹ ಹೇಳಿಕೊಂಡು ಬಗೆ ಬಗೆಯ ದೇವತೆಗಳು ಅವರು ದೇವತೆಗಳು ವ್ಯಕ್ತಿಗಳು ಗೊತ್ತಿಲ್ಲದೆ ಯಾಕೆಂದರೆ ಅಗ್ನಿಮುಖ ವೈ ದೇವಾಹ ಇರುವುದು ಅಗ್ನಿಯಲ್ಲಿ ಕೊಟ್ಟ ಆಹುತಿಗಳು ದೇವತೆಗಳಿಗೆ ತಲುಪಿಸುವಂತೆ ನಾವು ಅಗ್ನಿಯಲ್ಲಿ ಕೇಳಿಕೊಂಡು ಅವನನ್ನು ಹವ್ಯವಾಹ ಅಂತ ಕರೆದಿದ್ದೇವೆ ಹವ್ಯವನ್ನು ತಗೊಂಡೋಗಿ ಕೊಡುವವ ಯಾರಿಗೆ ಕೇಳಿದರೆ ದೇವತೆಗಳಿಗೆ ಅಗ್ನಿಮುಖ ವೈ ದೇವಾಹ ಇನ್ಯಾರಿಗೂ ಅಗ್ನಿಮುಖ ಅಲ್ಲ ನಾ ಇವತ್ತು ಯಾರಿಗೋ ಕೊಡ್ತೇವೆ ಇತ್ತೀಚೆಗೆ ಕೇಳಿದ ಹಾಗೆ ಓ ನಮೋ ಭಗವತಿ ನಿತ್ಯಾನಂದ ಆಯ ಸ್ವಾಹ ಹಾಕಿದ್ದಾರೆ ಅದು ಅಗ್ನಿ ಯಾರಿಗೆ ತಂದುಕೊಟ್ಟಿದೆ ಗೊತ್ತಿಲ್ಲ ಅಗ್ನಿ ದೇವತೆಗಳ ಮುಖ ಆದ್ದರಿಂದ ನೀವು ಮಾರ್ಕಂಡೆ ಆ ಯಸ್ವಾಹ ಹಾಕಿದ್ರು ಅಗ್ನಿ ಮಾತಾಡೋದಿಲ್ಲ ಆಚೆ ನೋಡ್ತ ಕೂತ್ಕೊಳ್ತಾನೆ ಸಂಬಂಧ ಇಲ್ಲ ಅಂತನೋ ನಾನು ದೇವತೆಗಳಿಗೆ ತೊಗೊಂಡೋಗಿ ಕೊಡ್ತೇನೆ ಉಳಿದವರು ನನಗೆ ಪಾಡಲ್ಲ ಅಂತನೋ ಅವನೇ ನಮ್ಮ ಚಾಕರಿ ಅವನ ಆದ್ದರಿಂದ ದೈವಿಕ ಕರ್ಮಗಳು ಹೇಗೆ ಮಾನುಷ್ಯ ಕರ್ಮಗಳು ಹೇಗೆ ಪೈತೃಕ ಕರ್ಮಗಳು ಹೇಗಾಗುತ್ತವೆ ಅದರೊಟ್ಟಿಗೆ ಭೌತವಾಗಿ ಸಾಮಾಜಿಕವಾಗಿ ಯಾವ ರೀತಿಯಿಂದ ಅತಿಥಿ ಸತ್ಕಾರವೋ ಅಥವಾ ಪ್ರಾಣಿಗಳಿಗೆ ಉಣಬಡಿಸುವುದು ಇದೆಲ್ಲ ಉಂಟು ಅದೆಲ್ಲ ಅದರಿಂದ ಎಲ್ಲವನ್ನು ಕೃಷ್ಣ ಇಟ್ಟುಕೊಂಡ ಎಸ್ ಎಸ್ ಸರ್ವೇ ಸಮಾರಂಭ ಅಂದ ನಿಮ್ಮದು ಕೇವಲ ಸಾಮಾಜಿಕವಾದ ಕಾರ್ಯಕ್ರಮ ಹುಟ್ಟುಹಬ್ಬ ಮರಣ ಹಬ್ಬ ಅದು ಮಾತ್ರ ಅಲ್ಲ ಎಲ್ಲ ಇಟ್ಟುಕೊಂಡು ಯಾವ ಬಗೆಯಿಂದ ನೀವು ಕಾರ್ಯಕ್ರಮ ನಡೆಸುವುದಾದರೂ ಅದರಿಂದ ಕೃಷ್ಣ ಹೇಳಿದ್ದು ಇದರಲ್ಲಿ ಸಂಕಲ್ಪ ಬೇಡ ಅದರಲ್ಲಿ ಕಾಮ ಬೇಡ ಅಂತಲ್ಲ ಕಾಮ್ಯದಲ್ಲಿಯೂ ಕಾಮ್ಯ ಕರ್ಮವನ್ನು ಮಾಡುವುದಾದರೂ ವಿಷ್ಣು ಪ್ರೀತ್ಯ ಮಾಡಲಿಕ್ಕೆ ಬರುತ್ತೆ ಕೃಷ್ಣಾಷ್ಟೋತ್ತರ ಪಠನ ಮಾಡುವುದರಿಂದ ಎಷ್ಟೋ ಫಲಗಳು ಕೆಳಗೆ ಹೇಳಲ್ಪಟ್ಟಿವೆ ಆ ಫಲಗಳು ಬರಲೇಬೇಕು ಎನ್ನುವುದರಿಂದ ಕೃಷ್ಣಾಷ್ಟೋತ್ತರ ಪಠನ ಅಲ್ಲ ಅದು ಯಾವುದು ಬೇಡ ಆದರೂ ಕೃಷ್ಣಾಷ್ಟೋತ್ತರ ಪಠನ ಮಾಡಬಹುದು ಕೃಷ್ಣದೇವರ ಪ್ರೀತಿಯಾಗಿ ಹಾಗಾದರೂ ಕಾಮ್ಯ ಅಲ್ವೋ ಕೇಳಿದರೆ ಕೃಷ್ಣ ಅಷ್ಟೋತ್ರ ಹೇಳುವುದು ಕಾಮ್ಯ ಅಲ್ವೋ ಕಾಮ್ಯ ಅಲ್ಲ ಆಯ್ತಾ ಆಗ ಕಾಮನೆಗಳೇ ಇಲ್ಲದಿದ್ದ ಕಾಮ್ಯ ಆಗುವುದೇ ಆದ್ದರಿಂದ ಕೃಷ್ಣ ಎಸ್ ಸರ್ವೇ ಸಮಾರಂಭ ಅಂದ ನಿತ್ಯ ಇರಲಿ ನೈಮಿತ್ಯಕ್ಕೆ ಇರಲಿ ಕಾಮ್ಯ ಇರಲಿ ಅಥವಾ ಈ ರೀತಿಯಾದಂಥ ಪಂಚ ಯಾಜ್ಞಿಕವಾಗಿ ಮುಖಗಳು ಇರಲಿ ಇನ್ಯಾವುದೋ ಜ್ಞಾನ ಕಾರ್ಯವೋ ಧರ್ಮ ಕಾರ್ಯವೋ ಯಾವುದೇ ಇರಲಿ ಅಥವಾ ದಾನವೋ ಯಜ್ಞವೋ ಅಶನವೋ ಇರಲಿ ಯಾವುದಿದ್ದರೂ ಅಂದ ಎಷ್ಟು ಮುಖದಿಂದ ಕರ್ಮಗಳನ್ನು ನಾವು ಹುಡುಕಬಹುದು ಮೂರಾಗಿಯೋ ನಾಲ್ಕಾಗಿಯೋ ಐದಾಗಿಯೋ ಆರಾಗಿಯೋ ಯಾವ ಮುಖದಲ್ಲಿ ಹುಡುಕಿದ್ರು ಅದು ಪೆಂಚ ಯಜ್ಞದ ಮುಖ ಆಗಲಿ ಅಥವಾ ತ್ರಿಕರ್ಮಕೃತಿ ಎನ್ನುವುದರಲ್ಲಿ ಆ ಮುಖ ಮೂರು ಮುಖದ್ದು ಆಗಲಿ ಅಥವಾ ನಾಲ್ಕು ಮುಖದ ಧರ್ಮಾರ್ಥ ಕಾಮಮೋಕ್ಷ ಚದ್ರವಿದ ಪುರುಷಾರ್ಥ ಸಿದ್ಧಿಗಾಗಿ ಮಾಡತಕ್ಕ ಕರ್ಮ ಇರಲಿ ಯಾವ ಕರ್ಮವೇ ಇರಲಿ ಅದು ವೈಯಕ್ತಿಕ ಇರಲಿ ಸಾಮಾಜಿಕ ಇರಲಿ ಪ್ರಾದೇಶಿಕ ಇರಲಿ ಕಾಲಿಕ ಇರಲಿ ಯಾವ ರೀತಿ ಇದ್ದಾದರೂ ಅಂತ ಎಲ್ಲ ಕರ್ಮಗಳನ್ನು ಇಟ್ಟುಕೊಂಡು ಎಲ್ಲಿಯೂ ಸ್ವಾತಂತ್ರ್ಯದ ಭ್ರಮೆ ಬರಬಾರದು ಸಂಕಲ್ಪ ಅಂದ್ರಾಗೆ ಸಮ್ಯಕ್ತ ಬುದ್ಧಿ ನಾನು ಮಾಡಿಕೊಡುತ್ತೇನೆ ಆಗೋದಿಲ್ಲ ಹೇಳ್ತಾರೆ ಎಲ್ಲರೂ ನೀನು ಸಂಕಲ್ಪ ಮಾಡು ಮಾಡುತ್ತೇನೆ ಅಂತೇಳಿ ಮತ್ತೆ ಆಗುತ್ತೆ ಅಂತಾರೆ ಕೃಷ್ಣ ಹೇಳ್ತಾನೆ ಸಂಕಲ್ಪ ಬಿಡು ಮತ್ತೆ ಮಾಡು ಆಗ್ತದೆ ಅಂತಾನಿವ ನಾವೆ ನೀನು ಸಂಕಲ್ಪ ಮಾಡು ಖಂಡಿತ ಆಗ್ತದೆ ಅಂತ ಕೃಷ್ಣ ಹೇಳ್ತಾನೆ ನೀನು ಸಂಕಲ್ಪ ಬಿಡು ಮಾಡು ಆಗ್ತದೆ ಅಂತ ಮಾಡದೇ ಇದ್ದರೆ ಮಾಡದಿದ್ರೆ ಫಲ ಕೊಡ್ತೇನೆ ಅಂದ ಇದು ವಿಚಿತ್ರ ಆರಂಭ ಮಾತ್ರ ಇಚ್ಛಾವ ವಿಷ್ಣು ಧರ್ಮೇ ನಿಷ್ಫಲ ಅಂತ ನೀನು ಏನೂ ಬಯಸದೆ ನಾನು ಮಾಡಿದೆ ಅಂತ ಎನ್ನದೆ ಯಾವುದೇ ಫಲಕ್ಕಾಗಿ ಅಲ್ಲದೆ ನನಗಾಗಿ ವಿಷ್ಣು ಪ್ರೀತಿಗಾಗಿ ಮಾಡಿದರೆ ನೀನು ಮಾಡಿದ್ದಕ್ಕೆ ಪ್ರಾರಂಭ ಮಾಡಿದ್ದಕ್ಕೆ ಪೂರ್ಣ ಫಲ ಕೊಡ್ತೇನೆ ಮಧ್ಯೆಯಲ್ಲಿ ಬಿಟ್ಟರೂ ಪರವಾಗಿಲ್ಲ ಆಗದಿದ್ದರೂ ತೊಂದರೆ ಅಲ್ಲ ಯಾಕೆ ಆರಂಭ ಮಾಡಿದ್ದಕ್ಕೆ ಫಲ ಅಂದ ಅದಕ್ಕೆ ಇಲ್ಲಿ ಕೃಷ್ಣ ಎ ಸರ್ವೇ ಸಮಾರಂಭ ಅಂದ ಆರಂಭದಲ್ಲಿಯೇ ಕಾಮಸಂಕಲ್ಪ ಇರಬಾರದು ಮುಗಿತಾಯದಲ್ಲಿ ಅಲ್ಲ ಶುರುವಲ್ಲಿ ತೊಡಗುವ ಮುಂಚೆಯೇ ಅವನ ತಲೆಯಲ್ಲಿ ಏನು ಬರಬಾರ್ದು ತಾನು ಮಾಡುತ್ತೇನೆನ್ನತಕ್ಕಂತಹ ಸ್ವಾತಂತ್ರ್ಯದ ಹಮ್ಮು ಇರಬಾರ್ದು ಇಂಥದ್ದು ಪಡೆಯಬಹುದು ನಾನು ಸಿಗುತ್ತೆ ಇದು ಮಾಡಿದಾಗ ಖಂಡಿತ ಇದು ಬರುತ್ತೆ ಇರಬಾರ್ದು ಅದು ಹೌದು ಅಂತಾದರೆ ಸೋತವ ಯಾವುದೇ ಕಾಮನೆ ಇಲ್ಲದೆ ಕೀರ್ತಿ ಕಾಮನೆ ಅಥವಾ ಇನ್ನಿತರ ಯಾವುದೋ ರೀತಿಯಾದ ಭೌತವಾದ ಕಾಮನೆಗಳು ಅಥವಾ ಇನ್ಯಾವುದೋ ವಿದ್ಯಾರ್ಥಿಗಳಿಗೋ ತನ್ನ ಬಂಧುಗಳಿಗೋ ಇನ್ನಿತರರ ವಸ್ತುಗಳಿಗೋ ಆತ್ಮೀಯರು ಆಗತಕ್ಕಂತಹ ಲಾಭದ ವಿಷಯ ಇಲ್ಲ ಅಂತ ಆದ್ದರಿಂದ ದೇಶವು ಸುಭಿಕ್ಷೆಯಾಗಲಿ ಅಂತ ನಮ್ಮ ಇದರಲ್ಲಿ ಸಾಮೂಹಿಕವಾಗಿ ಎಲ್ಲರೂ ಸೇರಿಕೊಂಡು ಮಾಡತಕ್ಕ ವಿಸ್ನಯ ಆಗ ಸತ್ತೋಯ್ತು ಒಂದು ಸಂಕಲ್ಪವಂತಲ್ಲಿ ಇಲ್ಲ ದೇಶ ಸುಭಿಕ್ಷೆಯಾಗುವಂತೆ ನೋಡಿಕೊಳ್ಳುವುದು ದೇವರು ನಿಮ್ಮ ಸಂಕಲ್ಪದಿಂದ ಒಂತಿಗೆಯಲ್ಲಿ ಕೂಡಿಕೊಂಡು ನೀವು ಮಾಡೋದೆಂಥದ್ದು ಅದರಲ್ಲಿ ಮತ್ತೆ ಉಳಿತಾಯ ಮುಗಿತಾಯ ಇವತ್ತು ಇನ್ನು ಮುಂದೆ ಬರುತ್ತೆ ನಮ್ಮದು ಗಣೇಶ ಹಬ್ಬ ಎಲ್ಲವೂ ಹೀಗೆ ಇದರಲ್ಲೇ ಆಗುವುದು ದೇವರ ಹೆಸರಿನಲ್ಲಿ ಸಂಪಾದನೆ ದೇವರು ಹೇಳಿದ ಅದಿಲ್ಲ ಆಗುವುದಿಲ್ಲ ಅಂದ ಸಂಕಲ್ಪ ಇಲ್ಲ ಅಂದ ಅದಕ್ಕೆ ಹೆಚ್ಚು ಸರ್ವೇ ಅಂದ ಅದು ಸಾಮಾಜಿಕ ಇರಲಿ ಸಾಮೂಹಿಕ ಇರಲಿ ಸಾಂಘಿಕವಿರಲಿ ಯಾವ ರೀತಿ ಇದ್ದರೂ ನಾನು ಒಪ್ಪುವುದಿಲ್ಲ ಅಂದ ದೇವರು ಸಾಮ ಸಂಕಲ್ಪ ವರ್ಜಿತಾ ಜ್ಞಾನಾಗ್ನಿ ದಗ್ಧ ಕರ್ಮಾಣಂ ಅಂಥವನದ್ದು ನಿಜವಾಗಿ ಕರ್ಮ ಅಕರ್ಮ ಆಗತ್ತೆ ಯಾಕೆ ಕೇಳಿದರೆ ಅವನು ಅಕರ್ಮನೇ ಹಾಗೆ ಕರ್ಮದಲ್ಲಿ ಬೇಕಾದ್ದು ಕಾಮ ಮತ್ತು ಸಂಕಲ್ಪ ಎರಡು ಇಲ್ಲವೋ ಅದು ಅಕರ್ಮ ಯಾಕೆ ಮಾಡಿದ ಇಲ್ಲ ಯಾಕೆ ಅಂತ ಇಲ್ಲ ಮಾಡ್ತೇನೆ ಅಂತ ನೀನು ಸಂಕಲ್ಪ ಇಲ್ಲ ಬಾ ಮಾಡ್ತಾ ಹೋದೆ ಆಯ್ತು ಮುಗಿದೋಯ್ತು ದೇವರು ಮಾಡಿಸಿದ ಇಷ್ಟೆ ಇಂತಹ ಜ್ಞಾನ ಇರುವುದರಿಂದ ಅಗ್ನಿ ಏನು ಮಾಡ್ತದೆ ಜ್ಞಾನ ಎನ್ನುವುದೊಂದು ಅಗ್ನಿ ಅದು ಉರಿಯುವ ಶಕ್ತಿ ಅದು ಕರ್ಮದ ಅವನ ನಂಟನ್ನು ಅದು ಬಿಡ್ತದೆ ಚಂದೋಗಪನಿಷತ್ತು ಭಾರಿ ಚಂದ ಹೇಳ್ತದೆ ತದ್ದ ತದ್ಯಥಾ ಇಶಿಕಾತೂಲಂ ಅಗ್ನೌ ಪ್ರೋತಂ ಪ್ರದೂಯತೆ ಇವ ಆತ್ಮನಃ ಪ್ರದೂಯಂತೆ ಅಂತ ಹೇಗೆ ಬೆಂಕಿಯ ಒಂದು ಸಣ್ಣ ಕಿಡಿ ಅದು ಒಂದು ದೊಡ್ಡ ಹತ್ತಿಯ ಮೂಟೆ ಅದು ಬೆಂಕಿಗೆ ಬಿದ್ದರೆ ಹೇ ಕ್ಷಣ ಮಾತ್ರದಲ್ಲಿ ಅದು ಕರಕಲಾಗಿ ಹೋಗುತ್ತೆ ಕಾಣದೇ ಹೋಗುತ್ತೆ ಹಾಗೆ ಇವನ ಎಷ್ಟು ದೊಡ್ಡ ರೀತಿಯ ಕರ್ಮವು ಯಾವುದೇ ರೀತಿಯಿಂದ ಇವನಿಗೆ ಪಾಪಪ್ರದ ಆಗುವುದಿಲ್ಲ ಅಂಟಿಕೊಳ್ಳುವುದಿಲ್ಲ ತದಧಿಗಮೇ ಉತ್ತರ ಪೂರ್ವಾಘಯೋ ಅಶ್ಲೇಷ ವಿನಾಶವು ತದ್ವಶೇಷಾತ್ ಯಾಸರು ಸೂತ್ರದಲ್ಲಿ ಇದನ್ನೇ ಹೇಳಿದ್ದು ದೇವರ ಎಚ್ಚರಾಯಿತೋ ಮಾಡಿದ ಕರ್ಮ ಅದು ಯಾವುದೇ ರೀತಿ ನೀವನ್ನ ನಂಟಿಕೊಳ್ಳುವುದಿಲ್ಲ ಮುಂದಕ್ಕೆ ಬಾಧೆಪಡಿಸುವುದೇ ಇಲ್ಲ ಮಾಡಿ ಹೋದದ್ದೆಲ್ಲ ನಾಶ ಆಗಿ ಹೋಗುತ್ತೆ ಮುಂದೆ ಮಾಡಲಿಕ್ಕಿರುವಂಥದ್ದು ಇವನ ಹತ್ತಿರ ಬರುವುದೇ ಇಲ್ಲ ಇದ್ದದ್ದು ಮಾತ್ರ ಖಾಲಿ ಆದರೆ ಸರಿ ಇಷ್ಟು ಸ್ಪಷ್ಟವಾಗಿ ಜ್ಞಾನಾಗ್ನಿ ದಗ್ಧ ಕರ್ಮಾಣಂ ಇಲ್ಲಿ ಕರ್ಮ ಅದರಿಂದ ಅಕರ್ಮವನ್ನು ಕಾಣುವುದು ಅಂದರೆ ಮಾಡಿದ್ದು ಮಾಡದಂತೆ ಇರುವುದು ಮಾಡಲಿಲ್ಲ ಅಂತ ಆಗುವುದು ಮಿಥ್ಯಾಭೂತವಾದ ಕರ್ಮ ಅಲ್ಲ ಜೀವ ಕರ್ಮ ಮಾಡ್ತಾನೆ ಆದರೆ ಕರ್ಮ ಮಾಡಲಿಲ್ಲ ಉಂಡಿದ್ದಾನೆ ಉಳ್ಳಿಲ್ಲ ಮಾತಾಡಿದ್ದಾನೆ ಮಾತಾಡಲಿಲ್ಲ ಯಾಕೆಂದರೆ ಎಲ್ಲ ಮಿಥ್ಯ ಕರ್ಮಣಿ ಅಗರ್ಮ ಎಪ್ಪಶ್ಯೇತ್ ಮಾಡಿದ್ದು ಮಾಡಿದ್ದು ಅಲ್ಲ ಯಾಕೆ ಕೇಳಿದರೆ ಏನು ಮಾತಾಡಿದ ಮಾತಾಡಿ ಏನು ಕೆಲಸ ಆಯಿತು ಎಲ್ಲಿದೆ ಆದ್ದರಿಂದ ಮಿಥ್ಯಾ ಶುರು ಮಾಡಿದರು ಎಲ್ಲವೂ ಮಿಥ್ಯಾ ಅಂತ ಅದಕ್ಕೆ ಇಲ್ಲಿ ಕೃಷ್ಣ ಹೇಳಿದ ಜ್ಞಾನ ಅಗ್ನಿ ದಗ್ಧ ಕರ್ಮಾಣಂ ಅಂತ ಅಗ್ನಿ ಮಿಥ್ಯ ಆಗುತ್ತೋ ಸುಟ್ಟದ್ದು ಸುಳ್ಳಾಗುತ್ತೋ ಕರ್ಮ ಮಾಡಿದ್ದು ಸುಳ್ಳಾಗಿದ್ದರೆ ಸುಟ್ಟದ್ದೆಂಥದ್ದು ಮತ್ತೆ ಇಲ್ಲದೇ ಇರತಕ್ಕ ವಸ್ತುವನ್ನು ಸುಡಲಿಕ್ಕೆ ಬರುತ್ತೋ ಇಲ್ಲ ಕರ್ಮ ಸತ್ಯಂ ಕರ್ಮ ಮಾಡಿದ್ದು ಸರಿಯೇ ಅದರ ಫಲ ಅವನಿಗೆ ಅಂಟದ ಇದ್ದದ್ದು ಸರಿಯೇ ಅದನ್ನು ಜ್ಞಾನ ಅವನಿಗೆ ಬಂದದ್ದು ಸರಿಯೇ ಆ ಜ್ಞಾನದಿಂದ ಸುಟ್ಟೋದದ್ದು ಹೌದು ಕರ್ಮ ಅದರಿಂದ ಅಗ್ನಿ ಎನ್ನುವುದು ಎಷ್ಟು ಸತ್ಯವೋ ಅದರಿಂದ ಸುಡುವ ಕರ್ಮ ಎಷ್ಟು ಸತ್ಯವೋ ಅಷ್ಟೇ ಅನುಭವ ವೇದ್ಯ ಪಾರಮಾರ್ಥಿಕ ಸತ್ಯ ಅದು ಜ್ಞಾನದಿಂದ ಕರ್ಮದ ನಾಶ ಅಂತ ಬಹಳ ಸುಂದರವಾದ ದೃಷ್ಟಾಂತ ಬೆಂಕಿಯಿಂದ ವಸ್ತುವಿನ ನಾಶ ಎನ್ನುವುದು ಎಷ್ಟು ಪ್ರತ್ಯಕ್ಷವೋ ಸರ್ವ ಅನುಭವ ವೈದ್ಯವೋ ಸಾರ್ವಕಾಲಿಕವೋ ಅದೇ ರೀತಿಯಾಗಿ ಮಾಡಿದ ಕರ್ಮ ಎನ್ನುವುದು ಅದು ಜ್ಞಾನದಿಂದ ನಾಶಗೊಳ್ಳುತ್ತೆ ಎನ್ನುವುದು ಅಷ್ಟೇ ಸತ್ಯ ಅಂತ ತೋರಿಸಿಕೊಟ್ಟರು ಒಂದು ದೃಷ್ಟಾಂತ ಕೊಡುವ ಮೂಲಕ ಕೃಷ್ಣ ಬಹಳ ಸುಂದರವಾಗಿ ಕರ್ಮದ ಮೂಟೆಯ ನಾಶವನ್ನು ತೋರಿಸಿಕೊಟ್ಟ ದಗ್ಧ ಕರ್ಮಾಣಂ ತಮಾಹು ಪಂಡಿತಂಬುದಾಹ ಇವನು ಪಂಡಿತಾ ಅಂದ ಇವನು ಪಂಡಿತ ಅಂತ ನಾನು ಹೇಳಿದೆ ಅಂತ ನೀನು ತಿಳ್ಕೊಳ್ಬೇಡ ತಿಳಿದವರೇ ಹೇಳಿದ್ದಾರೆ ಅಂತ ಕೃಷ್ಣ ಮತ್ತೆ ಅದಕ್ಕೆ ಜನರನ್ನು ತೋರಿಸ್ತಾನೆ ಬುಧಾಹ ತಮ್ಮ ಆಹು ಅಂತ ಬುಧರು ಪ್ರಬುದ್ಧರು ಎಚ್ಚರಗೊಂಡವರು ಭಗವಂತನ ಭರವಸೆ ಪಡೆದವರು ಚಿಂತನೆ ಮಾಡಿದವರು ತಿಳಿವು ತುಂಬಿದವರು ಹೇಳ್ತಾರೆ ಅಂತ ಅದರಿಂದ ಸಾಮಾನ್ಯ ಜನ ಹೇಳುವುದಲ್ಲ ಬುಧರು ಇದನ್ನು ಒಪ್ಪಿದ್ದಾರೆ ನಾನು ಹೇಳಿದೆ ಅಂತ ಮಾತ್ರ ತಿಳ್ಕೊಳ್ಬೇಡ ಹಿಂದೆ ಹೇಳಿದ್ದ ನನ್ನಿಂದ ತಿಳುಕು ಅಂದ ನಾನು ಹೇಳಿಕೊಡ್ತೇನೆ ನಿನಗೆ ಪಾಠ ಮಾಡುತ್ತೇನೆ ಅಂದ ಈಗ ಹೇಳುತ್ತಾನೆ ಪಾಠ ಆಯಿತು ಒಂದು ಪಾಠ ಆಯಿತು ಆಗ ನೀನು ಪಂಡಿತ ಅರ್ಥ ಆದರೆ ಆದರೆ ನಾನು ಹೇಳಿದ್ದು ಅಂತಲ್ಲ ತಿಳಿದವರೇ ಹೇಳಿದ್ದಾರೆ ಪಂಡಿತ ಅಂತ ಪಂಡಿತ ಅಂದರೆ ಪಂಡ ಅಂದರೆ ಒಂದು ಬುದ್ಧಿ ಪಂಡ ಶಂಡೆ ಧೀಸ್ತ್ರೀಯಾಮ್ ಅಂತ ಮೇದಿನಿ ಕೋಶಗಾರ ಹೇಳುತ್ತಾನೆ ಪುಲ್ಲಿಂಗದಲ್ಲಿ ಕರೆದ್ರೆ ಬೇರೆ ಅರ್ಥ ಸ್ತ್ರೀಲಿಂಗದಲ್ಲಿ ಪಂಡ ಶಬ್ದವನ್ನು ಹೇಳಿದರೆ ಅದು ಬುದ್ಧಿ ಅಂತ ಅರ್ಥ ಅಂತ ಬುದ್ಧಿ ವಿಶೇಷ ಭಗವಂತನೆಡೆಗೆ ಸಾಗಿದ ಬುದ್ಧಿಯನ್ನು ಶಾಸ್ತ್ರದಿಂದ ಲಬ್ಧವಾಗಿರತಕ್ಕ ಸಹಜವಾದ ಅರಿವನ್ನು ತಪ್ಪಿಲ್ಲದ ವಿಪರೀತವಲ್ಲದ ಯಥಾರ್ಥವಾದ ವಿಶೇಷವಾದ ಭಗವಂತನ ಜ್ಞಾನವನ್ನು ಪಂಡ ಅಂತ ಕರೀತಾರೆ ಪಡಿಗತವು ಅಂತ ಧಾತು ಗತ್ಯರ್ಥ ಅಂದರೆ ಜ್ಞಾನಾರ್ಥಕ ಅಂತ ಅರ್ಥ ಗತಿ ಅಂದರೆ ಸದ್ಗತಿ ಅಂತ ಅರ್ಥ ಊರ್ಧ್ವಗತಿ ಅಂತ ಅರ್ಥ ಎತ್ತರಕ್ಕೇರುವ ಅರಿವು ಆದ್ದರಿಂದ ಪಂಡಿತರು ಅಂತ ಹೇಳಿಕೊಂಡು ಒಬ್ಬ ಚಿತ್ರಕಾರನಿಗೆ ಹೇಳುವುದಿಲ್ಲ ಬಹಳ ಚೆನ್ನಾಗಿ ಚಿತ್ರ ಮಾಡಿದ್ದಾನೆ ಹೌದೇ ಹೌದು ಏನೂ ತಪ್ಪಿಲ್ಲದೆ ಬಹಳ ಒಳ್ಳೆಯ ಕಲೆ ಆದರೆ ಏ ಪಂಡಿತ ಚಿತ್ರಕಾರ ಯಾರು ಹೇಳುವುದಿಲ್ಲ ಪಂಡಿತ ಶಬ್ದ ಇರುವುದು ಚಿತ್ರ ಎನ್ನುವ ವಿದ್ಯೆ ಆಗಿದ್ದರೂ ಆ ವಿದ್ಯೆ ಸದ್ಗತಿದಾಯಿಯೇ ಅಲ್ಲದು ಊರ್ಧ್ ಕರ್ಕೊಂಡು ಹೋಗುವುದಿಲ್ಲ ಇಲ್ಲಿ ಉಚ್ಚರಾಯ ಸ್ಥಿತಿಯನ್ನು ಪಡೆಯಬಹುದು ಅವನು ಅವನಿಗೆ ಪದ್ಮವಿಭೂಷಣ ಪ್ರಶಸ್ತಿಯನ್ನೇ ಲೋಕ ಕೊಡಬಹುದು ಆದರೆ ದೇವರು ಇರ್ತಾರೆ ಸುಮ್ಮನೆ ನೆಗಾಡ್ತಾ ಇರ್ತಾರೆ ಏನು ಉಪಯೋಗ ಆಗಲಿಲ್ಲ ದುಡ್ಡು ಮಾಡಿಕೊಂಡೇ ಹೇಳ್ತಾರೆ ಅಷ್ಟೇ ದೂರ ಓಡಿದ ಅಂತಾರೆ ಆದ್ದರಿಂದ ಶಾಸ್ತ್ರ ಯಾವತ್ತೂ ಕಲೆಯನ್ನು ಒಪ್ಪುವುದೇ ಇಲ್ಲ ಅದನ್ನು ಕಲೆ ಅಂತ ಅದು ಕಲೆ ಅಂತ ಹೇಳುವುದಿಲ್ಲ ಅದು ನಿನಗೆ ಬಂದಿರತಕ್ಕಂಥ ವಿದ್ಯೆಯ ದಾರಿಯಲ್ಲಿ ಬಂದಿರತಕ್ಕ ಒಂದು ದೊಡ್ಡ ಕಲೆ ಅದರಿಂದ ನೀನು ಬದಿಗೆ ಹೋಗ್ತೀಯ ಅದರಲ್ಲಿ ನಿನ್ನ ಪೂರ ಅವಧಾನಗಳು ಹೋಗ್ತವೆ ಪ್ರಯತ್ನ ಎಲ್ಲ ಸೋಲುತ್ತೆ ದೇವರ ಹತ್ತಿರ ನೀನು ಸಾಗುವುದು ಕಮ್ಮಿ ಆಗುತ್ತೆ ಅದರಿಂದ ಯಾವ ಸಿದ್ಧಿಯ ಮಾಟೆಗೂ ಕೈ ಹಾಕಬೇಡ ಅಂತಾರೆ ದೇವರು ಇರಬಹುದು ಕಲೆಗಳು ತಮ್ಮಷ್ಟಕ್ಕೆ ನಮ್ಮನ್ನು ಕೆಲವೊಮ್ಮೆ ಮುತ್ತಿಗೆ ಹಾಕ್ಕೊಳ್ಳುತ್ತವೆ ಇಷ್ಟಪಡ್ತಾವೆ ನಾವಿದ್ದೇವೆ ಅಂದ ಆದರೆ ನೀನು ಹತ್ತಿರ ಹೋದಯ ಬಿಡ್ತಾವೆ ಅವರು ಇವತ್ತೆಷ್ಟು ಜನ ಕುಣಿತಾರೆ ಕುಣಿಸ್ತಾರೆ ಯಾಕೆ ಕೇಳಿದರೆ ಗೊತ್ತಿಲ್ಲ ಕಲೆ ಎಂಥದ್ದು ಅದು ಕಲೆ ಮೈಗೆ ಮೆತ್ತಿಕೊಂಡ ಮನಸ್ಸಿಗೆ ಹಚ್ಚಿಕೊಂಡ ಶಾಶ್ವತವಾದ ಅದು ನಿಜವಾಗಿ ದೋಷ ಕಲೆ ಅದು ಅದು ಬರಬಾರದು ಅಂದರು ಹಿಂದೆ ಒಂದು ಸಮಯದಲ್ಲಿ ನರ್ತನ ಅಂದರೆ ನರ್ತಕಿಯರು ಅಥವಾ ನರ್ತಕರು ಅಂದರೆ ಅವರು ಕೆಳಮಟ್ಟದವರು ಒಂದು ಅರ್ಥ ಕುಣಿಯುವವರ ಹಾಡುವವರ ಇನ್ನೊಬ್ಬರನ್ನು ಸಂತೋಷಪಡಿಸಲಿಕ್ಕೆ ಮನೋರಂಜನೆ ಇಡ ಸಂಗೀತ ಅಥವಾ ಕುಣಿತ ಅಂದರೆ ಅದು ಕೆಳಮಟ್ಟದ್ದು ಅಂಥದ್ದು ಇಲ್ಲ ಅದು ದೊಡ್ಡವರನ್ನು ಸಂತೋಷಪಡಿಸ್ಲಿಕ್ಕೆ ಇರತಕ್ಕ ಒಂದು ಸಣ್ಣ ಮಾಧ್ಯಮ ತೀರ ನೀಚ ಮಾಧ್ಯಮ ದೊಡ್ಡವರನ್ನು ಸಂತೋಷಗೊಳಿಸಲಿಕ್ಕೆ ಬೇರೆಲ್ಲ ಶಾಸ್ತ್ರ ಮಾಧ್ಯಮ ಇದೆ ಇದು ತೀರಾ ನೀಚ ಮಾಧ್ಯಮ ಅಂಥವರು ಮಾತ್ರ ಅದಕ್ಕೆ ಅವರಿಗೆ ದುಡ್ಡು ಬಿಸಾಡದು ಹೋಗಲಿಕ್ಕೆ ಅವರು ಹಾಗೆ ಅಂದ ಕಲೆಯನ್ನು ಯಾವತ್ತೂ ಅಭ್ಯಾಸ ಮಾಡಬಾರದು ಅಂತೇಳಿ ಭಾಗವತ ಧರ್ಮ ಜೋರು ಮಾಡುತ್ತೆ ಅದು ಯಾವತ್ತು ಅದರ ಹತ್ತಿರ ಸುಳಿಬೇಡ ಅಂತ ಅದರಿಂದ ಕೃಷ್ಣ ಹೇಳಿದ ನಿಜವಾಗಿ ಪಂಡಿತ ಅಂದರೆ ಉದ್ಧಾರ ಯೋಗ್ಯವಾದ ಅರಿವನ್ನು ಪಡೆದವನು ತಾನು ಉದ್ಧಾರ ಆಗಬೇಕು ಸಮಾಜವನ್ನು ಉದ್ಧರಿಸಬೇಕು ಅಂತಹ ಯೋಗ್ಯ ಜ್ಞಾನಕ್ಕೆ ಭಗವದೆಚ್ಚರಕ್ಕೆ ಪಾಂಡಿತ್ಯ ಅಂತ ಕರೀತಾರೆ ಹೊರತು ಸಿಕ್ಕಪಕ್ಕವರಿಗೆಲ್ಲ ಎಲ್ಲರಿಗೂ ಪಂಡಿತರು ಪಂಡಿತರು ಹೇಳಿಬಿಡು ಎಂದದು ಎಂತ ಗೊತ್ತಿಲ್ಲ ಅವನಿಗೆ ಮಣ್ಣು ಕಲಿಸ್ಲಿಕ್ಕೆ ಗೊತ್ತು ಅದು ಪಂಡಿತ ಎನ್ನ ಕರ್ಮ ಅನ್ನ ಕಲಿಸ್ಲಿಕ್ಕೆ ಗೊತ್ತುಂಟು ಅಷ್ಟೇ ಮತ್ತೇನು ಅದೆಲ್ಲ ಪಾಂಡಿತ್ಯ ಅನ್ನಿಸುವುದಿಲ್ಲ ಅಂತ ಅದರಿಂದ ಪಂಡಿತ ಅನ್ನುವ ಅರ್ಥದಲ್ಲಿ ಶಬ್ದದಲ್ಲಿಯೇ ಭಗವಂತನ ವಿಶೇಷವಾದ ಭಗವಂತನೆಡೆಗೆ ಹಾರುವ ಮನಸ್ಸು ಪಾ ಅಂದರೆ ಸರ್ವ ವಿಧದಲ್ಲಿಯೂ ಎಲ್ಲೆಡೆಯಲ್ಲಿ ನಿಂತು ರಕ್ಷಣೆ ಮಾಡುವ ಎಲ್ಲ ಶಬ್ದ ಎಲ್ಲ ಚಿಂತನೆಗಳನ್ನು ಎಲ್ಲ ಗುಣಗಳನ್ನು ತುಂಬಿಸಿಕೊಂಡ ಮತ್ತೊಬ್ಬರಿಗೆ ಪೂರಿಕೆ ಮಾಡತಕ್ಕಂಥ ವ್ಯಕ್ತಿ ಪರ ಅವನು ಪ ಅವನನ್ನು ಚೆನ್ನಾಗಿ ಯಾರು ಸಾಕ್ತಾರೆ ಅವನಡೆಗೆ ಮನಪೂರ್ವಕ ಹಾರುತ್ತಾರೆ ಡಯತೆ ಪಂ ಪ್ರತಿ ಡಯತೆ ಇತಿ ಪಂಡ ಅಂತ ಭಗವಂತನೆಡೆಗೆ ಸಾಗುವ ಮನಸ್ಸು ಉಳ್ಳ ಬುದ್ಧಿಯನ್ನು ಜ್ಞಾನವನ್ನು ಪಂಡ ಅಂತ ಕರೆತರು ಅಂದರೆ ಪಂಡಾಶಬ್ದಕ್ಕೆ ಅವರು ನಿರ್ವಚನ ಕೊಡುವುದಿಲ್ಲ ಅದು ಕೋಶಗಾರ ಅರ್ಥದಲ್ಲಿ ಪಂಡ ಅಂದರೆ ಬುದ್ಧಿ ಅಂತ ಹೇಳಿದ್ರು ಆದರೆ ನಿಜವಾಗಿ ರೂಢಿಯಲ್ಲಿ ಪಂಡ ಶಬ್ದಕ್ಕೆ ಬುದ್ಧಿ ಅರ್ಥ ಇದ್ದರೂ ಅದನ್ನು ಯೌಗಿಕವಾಗಿ ಕೇವಲ ಭಗವದ್ನಿಷ್ಠವಾದ ಅಲ್ಲೇನು ಕೇಳಿದರೆ ಗತಿ ಉಳ್ಳವ ಅಂತ ಜ್ಞಾನ ಉಳ್ಳವ ಅಂತ ಯಾವ ಜ್ಞಾನವೂ ಬರಬಹುದು ಆದರೆ ವೇದಾಂತದ ಜ್ಞಾನ ಭಗವಜ್ಞಾನ ತತ್ವಜ್ಞಾನಕ್ಕೆ ಮಾತ್ರ ಅದನ್ನು ಮೀಸಲಿಟ್ಟದ್ದು ಹೇಗೆ ಕೇಳಿದರೆ ಈ ಅರ್ಥದಲ್ಲಿ ಭಗವದೆಡೆಗೆ ಸಾಗುವ ಸಾಗುವಲ್ಲ ಹಾರುವ ಮನಸ್ಸುಳ್ಳವ ಅಂದರೆ ಉಚ್ಛ್ರಾಯವಾದ ಸಾಮಾಜಿಕವಾದ ಭೌತಿಕವಾದ ಸ್ತರವನ್ನು ಮೀರಿ ಪ್ರಪಂಚಾತೀತವಾದ ಎಚ್ಚರ ಭಗವಂತನಲ್ಲಿ ಪ್ರಪಂಚ ವಿಲಕ್ಷಣವಾಗಿರತಕ್ಕ ಭಗವಂತನಲ್ಲಿ ಯಾವತ್ತು ಬಂದಿದೋ ಅಂತಹ ಬುದ್ಧಿ ಯಾರಲ್ಲಿ ಉಂಟೋ ಅವನು ನಿಜವಾಗಿ ಕರ್ಮದಲ್ಲಿ ಅಕರ್ಮ ಕಂಡವ ಅಂತ ತಿಳ್ಕೊಳ್ಳಿಕ್ಕಾಗತ್ತೆ ಅಂತ ಅಂಥವನಿಗೊಂದು ಚಂದದ ಬಿರುದು ಕೊಟ್ಟ ದೇವರು ತಮಾಹು ಪಂಡಿತಂಬುದ ನಾನಲ್ಲಯ್ಯ ತಿಳಿದವರೇ ಹೇಳಿದ ಕ್ರಮ ಹಾಗೆ ಅಂತ ಅವರಿಗೆ ಕರ್ಮದ ವಿಜ್ಞಾನ ಗೊತ್ತಿದೆ ಅದರಲ್ಲಿ ಅವರು ಎತ್ತರಕ್ಕೇರಿದ್ದಾರೆ ಇವನನ್ನು ಸಹ ಎತ್ತರಕ್ಕೇರುವವನು ಅಂತ ತಿಳಿಸಿಕೊಟ್ಟಿದ್ದಾರೆ ಅಂತ ಒಂದು ಮುಖದಿಂದ ಒಂದರ ವಿಶ್ಲೇಷಣೆಯನ್ನು ಬಹಳ ಸ್ವಲ್ಪವಾಗಿ ಅಷ್ಟೇ ತೀಕ್ಷ್ಣವಾಗಿ ಕೃಷ್ಣ ಮಾಡಿ ಅರ್ಜುನನಿಗೆ ಮತ್ತೆ ಮಾಡದಿರುವುದು ಕರ್ಮ ಅಂತ ಹೇಳಬೇಡ ಮಾಡುವುದರಲ್ಲೇ ಮಾಡದಂತಿರುವುದು ಕರ್ಮ ಅಂತ ತಿಳ್ಕೋ ಅಂತೇಳಿ ಬಿಡುವುದೇನನ್ನು ಕರ್ಮವನ್ನಲ್ಲ ಕರ್ಮದಾಸೆಯನ್ನು ಬಿಡುವುದು ಬಿಡುವುದೇನು ಕೇಳಿದರೆ ಕೃಷ್ಣಾರ್ಪಣವನ್ನಲ್ಲ ಇವತ್ತು ಹೇಳೋದು ಕೃಷ್ಣಾರ್ಪಣೆ ಬಿಡಿ ಮತ್ತೆಲ್ಲ ನಾವು ಮಾಡ್ತೇವೆ ಅಲ್ಲ ಕೃಷ್ಣಾರ್ಪಣ ಹಿಡಿಯುವುದು ಮತ್ತೆ ಸಂಕಲ್ಪ ಬಿಡುವುದು ശ്രീകൃഷ്ണാർപ്പണമസ്തു